ಒಂದು ಸಮಯದಲ್ಲಿ ಓಕೆ ರೆಕಾರ್ಡಿಂಗ್ ಆಗ್ತಿದೆಯಲ್ಲ. ರೆಕಾರ್ಡಿಂಗ್ ಆಗ್ತಿದೆಯಲ್ಲ. ನಮ್ಮ ಒಂದು ಪೀಸ್ ಪ್ರೋಗ್ರಾಮ್, ಸೊ ಎಲ್ಲರೂ ಕೂಡ ಟಾಪಿಕ್ ನಾವು ಓದ್ಕೊಂಡ್ಬಂದಿದ್ರ ಅಂತ ತಿಳ್ಕೊಂಡಿದ್ದೀನಿ. ಏನೋ ಒಂದು ಟಾಪಿಕ್ ಇದೆ ಇವತ್ತು, ಏನ್ ಟಾಪಿಕ್ ಇದೆ ಇವತ್ತು? ಎಸ್ ಸಾರೋ ದುಃಖ ದುಃಖ ದುಃಖ. ಎಲ್ರು ಎಲ್ರು ಸಂತೋಷವಾಗಿದ್ದೀರಾ ದುಃಖದಲ್ಲಿದ್ದೀರಾ? ದೇವರ ಕೃಪೆಯಿಂದ ಸಂತೋಷವಾಗಿ ಇದ್ದೀವಿ ಬ್ರದರ್. ಹೇಗಿದ್ದೀವಿ ಸಂತೋಷವಾಗಿದ್ದೀರಾ? ಮತ್ತೆ ಬ್ರದರ್? ರೆಸ್ಪಾನ್ಸ್ ಮಾಡಿ. ನೀವೆಲ್ಲ ಆನ್ಸರ್ ಮಾಡಿದ್ರು ನೋಡಿದ್ರೆ ಏನೋ ದುಃಖದಲ್ಲಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಓಕೆ ಇಲ್ಲ ಬ್ರದರ್. ಇರ್ಲಿ. ಸೊ ಇವತ್ತಿನ ಒಂದು ಪಾಠ ಏನಪ್ಪಾ ಅಂತ ನೋಡಿದಾಗ, ಬೈಬಲ್ ಕೇಸ್ ಅಲ್ಲಿ ದುಃಖ ಅನ್ನುವಂತ ಒಂದು ವಿಷಯ ಇದೆ. ಸೊ ಅದ್ರ ಬಗ್ಗೆ ನಾವು ನೋಡೋಣ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ? ನನ್ನ ಸ್ಕ್ರೀನ್ ಎಲ್ರು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಬ್ರದರ್. ಓಕೆ ಓಕೆ. ಸರಿ, ದುಃಖ ಅಂತ ನೋಡಿದಾಗ ತುಂಬಾ ಈಸಿ ಕ್ವೆಶ್ಚನ್ಸ್ ಇದೆ, ತುಂಬಾ ಪ್ರಾಮುಖ್ಯ ಉಳ್ಳಂತ ವಿಷಯ ಇದೆ. ಗಮನಿಸಿ, ದುಃಖ ಪಡುವವರು ಧನ್ಯರು, ಅವರು ಏನನ್ನು ಹೊಂದುವರು? ಫಸ್ಟ್ ನಂಬರ್ ಒನ್, ದುಃಖ ಪಡುವವರು ಧನ್ಯರು, ಅವರು ಏನನ್ನು ಹೊಂದುವರು? ಸಮಾಧಾನವನ್ನು ಹೊಂದುವರು. ಸಮಾಧಾನವನ್ನು ಹೊಂದುವರಾ? ಮತ್ತೆ 5ನೇ ಅಧ್ಯಾಯದಲ್ಲಿ ಬರುತ್ತದೆ. ಕರೆಕ್ಟ್. ಮತ್ತೆ 5ನೇ ಬರುತ್ತೆ. 5:4 ಏನ್ ಬರುತ್ತೆ? ಅದು ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಅಂತ ಬರುತ್ತೆ. ಸಮಾಧಾನ ಒಂದು ಬರುತ್ತಾ? ಹೌದು. ಓಕೆ. ಸೊ ತುಂಬಾ ಈಸಿ ಕ್ವಶನ್ ಇದೆಯಲ್ಲ ನಿಮ್ಗೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಾಗಿದೆ. ದುಃಖ ಪಡುವವನು ಧನ್ಯರು, ಅವರು ಸಮಾಧಾನವನ್ನ ಹೊಂದುವರು. ಓಕೆ, ಕ್ವಶನ್ ನಂಬರ್ 2. ಯಾರು ಮೊದಲಿಂಗನು ಇರುವ ತನಕ ದುಃಖ ಪಡುವುದು? ಯಾರು ಮೊದಲಿಂಗನು ಇರುವ ತನಕ ದುಃಖ ಪಡುವುದಿಲ್ಲ? ವಾಕ್ಯ ಸಹಿತವಾಗಿ ಇಲ್ಲಿ ವಾಕ್ಯದಲ್ಲಿ ಬರುವಂತ ವಿಷಯವನ್ನ ನೀವೇನು ಓದಿದ್ರ ಅದ್ರ ಮೇಲೆ ಇಲ್ಲಿ ಯಾರು ಮೊದಲಿಂಗನು ಇರುವ ತನಕ ದುಃಖ ಪಡುವುದಿಲ್ಲ? ಬ್ರದರ್, ಅಲ್ಲಿ ಶಿಷ್ಯರಿಗೆ ಎಸ್, ಓದಿ ವಾಕ್ಯವನ್ನ. ಮತ್ತೇನ ಸುವಾರ್ತೆ 9ನೇ ಅಧ್ಯಾಯ 15ನೇ ವಾಕ್ಯ. ಯೇಸು ಅವರಿಗೆ, ಮದುವೆ ಜನರು ತಮ್ಮ ಸಂಗಡ ಇರುವ ಮದಲಿಂಗನು ಇರುವ ತನಕ ದುಃಖ ಪಟ್ಟರು, ಆದರೆ ಮದಲಿಂಗನನ್ನು ಅವರ ಬಳಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು. ಯಾರು ಹೊಸ ಪೂರ್ತಿ ಓದ್ಲ ಬ್ರದರ್? ಸಾಕು. ಮದುವೆ ಜನರು ತಮ್ಮ ಸಂಗಡ ಮದಲಿಂಗನ ಇರುವ ತನಕ ದುಃಖ ಪಟ್ಟಾರೋ. ಅಂದ್ರೆ ಏನ್ ಅರ್ಥ? ಮದಲಿಂಗನು ಇರುವ ತನಕ ಯಾರು ದುಃಖ ಪಡಲ್ಲ? ಉಪಾಸನು ಮಾಡಲ್ಲ ಅವರು. ದುಃಖವನ್ನ ಕೇಳ್ತಾ ಇದ್ದೀನಿ, ಯಾರು ದುಃಖ ಪಡಲ್ಲ? ಮದುವೆ ಮನೆಯಲ್ಲಿ ಮದುವೆಯ ಜನರು. ಓದಿಲ್ವಾ, ನೆನ್ಪಿಲ್ವಾ, ಮರ್ತೋಗ್ಬಿಟ್ಟಿದ್ರಾ? ಇಲ್ಲ ಬ್ರದರ್, ಅದಕ್ಕೆ ನಾನು ಹೇಳಿದ್ದ ಅವಾಗ್ಲೇ. ಓಕೆ, ಕ್ವಶನ್ ನಂಬರ್ 3. ಯವ್ವನಸ್ತನು ಯಾಕೆ ಯೇಸುವಿನ ಮಾತನ್ನು ಕೇಳಿ ದುಃಖದಿಂದ ಹೊರಟು? ಅವನು ಆಸ್ತಿ ಎಲ್ಲ ಬಿಟ್ಟು ಈ ಆಸ್ತಿಯನ್ನೆಲ್ಲ ಮಾರಿ ಬರ್ಬೇಕು ಮಾರ್ಬಿಡು ಅಂತ ಹೇಳ್ತಾರೆ ಬಿಡ್ದೆ, ಹಿಂಬಾಲಿಸು ಅಂತಾರಲ್ಲ, ಅವಾಗ ಅವರು ಅದೆಲ್ಲ ಬಿಟ್ಟು ಹೋಗಕ್ ಆಗಲ್ಲ, ಅದಕ್ಕೆ ದುಃಖ ಪಟ್ಟು ಹೋಗ್ತಾರೆ. ಕರೆಕ್ಟ್ ಆನ್ಸರ್. ಕರೆಕ್ಟ್ ಅನ್ಕೊಂಡಿದ್ದೀವಿ. ಮತ್ತೇನು ಸುವಾರ್ತೆ 19ನೇ ಅಧ್ಯಾಯ
22ನೇ ವಾಕ್ಯ. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಬಹಳ ಆಸ್ತಿ ಅಂದ್ರೆ ಏನ್ ಮಾತು ಹೇಳಿದ್ರೆ ಯೇಸು ಕ್ರಿಸ್ತನು ಅಷ್ಟು ದುಃಖ ಪಡೋದಕ್ಕೆ? ಅಂತಾರೆ, ಎಲ್ಲವನ್ನು ಮಾರ್ಬಿಟ್ಟು ಬಾ ಅಂತ ಹೇಳಿದ್ರು ಯೇಸು ಕ್ರಿಸ್ತನು. ಒಂದ್ ವಾಕ್ಯ ಮೇಲೆ ಓದಿ, 21ನೇ ವಾಕ್ಯ ಓದಿ. ಯೇಸು ಅವನಿಗೆ ಪೂರ್ಣನಾಗಬೇಕಾದರೆ ಬೇಕಾಗಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಕರೆಕ್ಟ್ ಅಲ್ವಾ? ಇನ್ನ ಆಸ್ತಿ ಎಲ್ಲ ಮಾರಿ ಏನ್ ಮಾಡು, ಬಡವರಿಗೆ ಬಡವರಿಗೆ ಕೊಡುವ ಅಂತ ಹೇಳಿದ್ರು. ಅದಕ್ಕೆ ಆ ವ್ಯಕ್ತಿ ಏನ್ ಮಾಡಿದ್ರು, ದುಃಖದಿಂದ ಹೊರಟು ಹೋದನು. ಹೊರಟೋದ್ರು. ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ದುಃಖದಿಂದ ಹೊರಟು ಹೋದನು. ಒಂದ್ ನಿಮಿಷ, ಓಕೆ. ಬಹಳ ಆಸ್ತಿ ಇರೋದ್ರಿಂದ ಏನ್ ಮಾಡೋದು, ದುಃಖದಿಂದ ಹೊರಟು ಹೋದ್ರು ಅಲ್ವಾ? ನ್ಯಾಯ ಏನ ಯೇಸು ಕ್ರಿಸ್ತ ಕೇಳಿದ್ದು? ತಕ್ಷಣ ಒಬ್ಬ ಐಶ್ವರ್ಯ ಅಂತ ನೋಡಿ, ಈಗ ನಮ್ಮ ಹತ್ರ ಮನೆ ಎಲ್ಲ ಚೆನ್ನಾಗಿ, ಮನೆ ಎಲ್ಲ ಕಟ್ಕೊಂಡಿದೀವಿ, ಚೆನ್ನಾಗಿದೀವಿ, ಆಸ್ತಿ ಗಿಸ್ತಿರ ಚೆನ್ನಾಗಿದೆ, ಏನೋಗ್ಬಿಟ್ಟು ಎಲ್ಲ ಮಾರ್ಬಿಟ್ ಬಾ ಅಂದ್ರೆ ಹೋಗ್ತೀವ ನಾವು? ಹೋಗ್ತೀವಾ ಹೋಗಲ್ವಾ ಯೋಚನೆ ಮಾಡಿ ಹೇಳ್ತೀರಾ? ನೀವೆಲ್ಲ ಹಂಗೆ ಇದೆ, ಯೋಚನೆ ಮಾಡಿ ಹೇಳ್ತೀವಿ ಬ್ರದರ್, ಡಿಸೈನ್ ಮಾಡಿ. ಇಲ್ಲ ಹೋಗ್ಬೇಕು, ಯೇಸು ಕ್ರಿಸ್ತ ಕೇಳಿದ್ ಕರೆಕ್ಟ್ ಇದೆಯಾ? ಅವ್ರು ಆಸ್ತಿ ಕೇಳಿದ್ರು. ಎಲ್ಲ ಮಾಡಿ ಬಡವ್ರು ಕೊಟ್ಟು ನಾನು ಹಿಂದೆ ಬಾ ಅಂದ್ರೆ ಏನ್ ಅರ್ಥ? ಯೇಸು ಕ್ರಿಸ್ತನ ಹಿಂದೆ ಹೋದಾಗ ಏನಿತ್ತು ಶಿಷ್ಯರಿಗೆ? ಮನೆ ಇತ್ತಾ, ಸ್ವಂತ ಮನೆ ಇತ್ತಾ? ಏನು ಇರ್ಲಿಲ್ಲ, ಯೇಸು ಕ್ರಿಸ್ತ ಏನಾದ್ರು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿದ್ರಾ? ಬನ್ರಪ್ಪ ಏನು ಇಲ್ಲ, ಎಲ್ಲೋದ್ರು ನಾನು ಇದನ್ನ ನೋಡ್ಕೊಳ್ತೀನಿ ಅಂದ್ಬಿಟ್ಟು. ಇಲ್ಲ ಇಲ್ಲ ಬೇರೆ ಏನಾದ್ರು ಯೇಸು ಕ್ರಿಸ್ತನ ಒಳ್ಳೆ ಗಾಡಿ ಗಿಡಿ ಬೇರೆ ಏನಾದ್ರು ಇತ್ತಾ? ಅವ್ರಿಗೆ ಏನೂ ಇರ್ಲಿಲ್ಲ. ಅವ್ರ ಹಿಂದೆ ಹೋದ್ರೆ ಗೊತ್ತು ಅವ್ರ ಹಿಂದೆ ಏನಿದೆ, ನರಿಗಳಿಗೆ, ಗುದ್ದಲಿ ಇದೆ, ಪಕ್ಷಿಗಳಿಗೆ ಏನಿದೆ, ಗೂಡುಗಳವೆ, ಹಾರಾಡೋ ಹಕ್ಕಿಗಳಿಗೆ ಗೂಡುಗಳಿವೆ, ಮನುಷ್ಯ ಕುಮಾರನಿಗೆ ತಲೆಯಿಡಷ್ಟು ಜಾಗ ಇಲ್ಲ. ಜಾಗ ಇಲ್ಲ. ಏನಪ್ಪ ಸಿಗುತ್ತೆ ಹಿಂದೆ ಹೋದ್ರೆ? ನಾನು ಎಲ್ಲ ಮಾರ್ಬಿಟ್ಟು ಇವರ ಹಿಂದೆ ಭಿಕ್ಷಕನಾಗ್ಬೇಕಾ, ಇವ್ರ ಹಿಂದೆ ಪಾಪರ್ ಆಗ್ಬಿಟ್ಟು ಹೋಗ್ಬೇಕಾ? ನ್ಯಾಯನ ಯೇಸು ಕ್ರಿಸ್ತ ಕೇಳಿದ್ದು. ಅವ್ರು ಕೇಳಿರೋದ್ ನ್ಯಾಯನೇ, ನಾವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನಾವ್ ಹೆಂಗ ಅರ್ಥ ಮಾಡ್ಕೊಳ್ಬೇಕು ಅದನ್ನ? ಅದಕ್ಕೆ ಬಹಳ ದುಃಖ ಆಗ್ಬಿಡೋದು ಅಲ್ವಾ? ಸರಿ, ಇರ್ಲಿ, ನೋಡೋಣ ಅದನ್ನ. ನೆಕ್ಸ್ಟ್ ಕ್ವಶನ್ ನಂಬರ್ 4, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಎಂದು ಯಾರು ಯಾರಿಗೆ ಹೇಳಿದ್ದಾರೆ? ಅಲ್ಲಿ ಶಿಷ್ಯರ ಹತ್ರ ಹೇಳ್ತಾರೆ, ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತು ಗೆಸ್ಸಮನೆ ತೋಟದ ಪ್ರೇಯರ್ ಮಾಡ್ಬೇಕಾದ್ರೆ ಪ್ರಾರ್ಥನೆ ಮಾಡುವಾಗ ಅವ್ರು ಬಂದು ಹೇಳುವಂತ ಮಾತು ಬಿದ್ದ. ಓಕೆ, ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾವ ಯಾವ ಸ್ಥಳದಲ್ಲಿ, ಗೆಸ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾರಿಗೆ ಹೇಳ್ತಾರೆ? ಯಾರಿಗೆ ಹೇಳ್ತಾರೆ ಪರ್ಟಿಕ್ಯುಲರ್, ಯಾರಿಗೆ ಹೇಳ್ತಾರೆ? ಪೇತ್ರು ಪೇತ್ರು ಪೀಟರ್, ಆಮೇಲೆ ಯೋವನ್ ಯೋಹಾನ ಇರ್ತಾರೆ, ಆಮೇಲೆ ಆಮೇಲೆ ಯಾಕೋಬ್ ಇರ್ತಾರೆ, ಬ್ರದರ್ ಕರೆಕ್ಟ್. ಹೌದು, ಮೂರು ಜನ ಕರ್ಕೊಂಡು ಹೋಗ್ತಾರಲ್ವಾ, ಸೊ ಅವ್ರ ಹತ್ರ ಹೇಳುವಂತ. ಓಕೆ, ನೆಕ್ಸ್ಟ್ ವಾಕ್ಯ ಬೇಕಾದ್ರೆ ಓದಿ ಮತ್ತೆ. ನಸ್ಕೋತಿ 20ನೇ ಅಧ್ಯಾಯ 38ನೇ ವಚನ. ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ಸಂಗಡ ಎಚ್ಚರವಾಗಿರಿ. ಓಕೆ ಅಲ್ವಾ? ಇದು ಅಪೋಸ್ತಲರಿಗೆ ಅಂದ್ರೆ ಮೂರು ಜನ, ಪೇತ್ರ ಯೋಹಣ, ಯಾಕೋಬ ಯೋಹಣರಿಗೆ ಯೇಸು ಕ್ರಿಸ್ತನು ಹೇಳುವಂತ ಮಾತು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5, ಸ್ವಾಮಿ ನೀನು ಎಲ್ಲೇ ಎಲ್ಲ ಬಳ್ಳೆ ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆ ಎಂಬುದು ನನಗೆ ತಿಳಿದದೆ ಎಂದು ದುಃಖಪಟ್ಟು ಯಾವ ಅಪೋಸ್ತಲನು ಯಾರಿಗೆ ಹೇಳಿದೆ? ಪೇತ್ರು ಪೇತ್ರ ಯಾರಿಗೆ ಹೇಳ್ತಾರೆ? ಯೇಸು ಕ್ರಿಸ್ತನು. ಯಾಕೆ ಹೇಳ್ತಾರೆ?
ಅವ್ರಿಗೂ ಕೇಳ್ತಾರೆ, ತುಂಬಾ ದುಃಖ ಪಟ್ಟು ಯಾಕೆ ಕೇಳ್ತಾರೆ? ಮೂರು ಸಾರಿ ಹೇಳ್ತೀನಿ ಅಂತ ಹೇಳ್ತಾರಲ್ಲ ಅವಾಗ ನೀನು ವೆರಿ ಗುಡ್, ಓಕೆ ಅಷ್ಟರಲ್ಲಿ ನನ್ನನ್ನು ಸುನಂದ ಇಟ್ಕೊಡ ಬಹಳ ಪ್ರೀತಿ ಮಾಡ್ತೀನಿ ಅಂದಾಗ ಸಿಸ್ಟರ್ ವಾಯ್ಸ್ ಎಲ್ಲ ಕೇಳಿ ಖುಷಿ ಆಯ್ತು. ಓಕೆ ಸುನಂದ ಗುಡ್, ವೆರಿ ಗುಡ್, ಕರೆಕ್ಟ್ ಅಲ್ವಾ? ಸಮ್ ಮೂರು ಸಾರಿ ಆ ಒಂದು ನನ್ನ ಒಂದು ಹಿಂಡನ್ನ ನನ್ನ ಮೇಲೆ ಮೊಬತ್ತೆ ಇಡೋದಾದ್ರೆ ನನ್ನ ಒಂದು ಹಿಂಡನ್ನ ಮೇಯಿಸ್ತೀಯಾ ಅಂತ ಹೇಳ್ತಾರೆ ಅಲ್ವಾ? ಸೊ ಅದರಿಂದ ಈ ಒಂದು ಮಾತನ್ನ ಯೇಸುಕ್ರಿಸ್ತನಿಗೆ ಅಪೊಸ್ತಲ ಪೇತ್ರನ ಹೇಳ್ತಾರೆ. ವಾಕ್ಯವನ್ನು ಓದಿ, ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 17ನೇ ವಾಕ್ಯ. ಒಂದು 21 ಬ್ರದರ್ 7 21-17. ಆತನು ಮೂರನೇ ಸಾರಿ ಯೋಹಾನನ ಮಗನಾದ ಸೀಮೋನನೇ ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ಮೂರನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದನೆಂಬುದು ನಿನಗೆ ತಿಳಿದಿದೆ ಅಂದನು. ಅಲ್ವಾ ಪೇತ್ರನು ಯೇಸುಕ್ರಿಸ್ತನಿಗೆ ಹೇಳುವಂತ ಒಂದು ಮಾತು, ನಾನು ನಿಮ್ಮನ್ನು ದುಃಖಪಡಿಸಿದರೆ ನನ್ನನ್ನು ಆನಂದ ಪಡಿಸುವುದಕ್ಕೆ ಯಾರಿದ್ದಾರೆ? ನನ್ನಿಂದ ದುಃಖ ಹೊಂದಿದವರೇ ಹೊರತು ಬೇರೆ ಯಾರು ಇಲ್ಲವಲ್ಲ. ಈ ಮಾತನ್ನ ಯಾರು ಯಾರು ಹೇಳ್ತಾರೆ? ಯೇಸು ಕ್ರಿಸ್ತ ಹೇಳ್ತಾರೆ. ಯೇಸುಕ್ರಿಸ್ತನ ಯಾರಿಗೆ ಹೇಳ್ತಾರೆ? ಅಪೋಸ್ತಲರಿಗೆ ಹೇಳದದು ಶಿಷ್ಯರಿಗೆ. ಅಪೊಸ್ತಲರಿಗೆ ಯೇಸುಕ್ರಿಸ್ತನ ಹೇಳುವಂತ ಮಾತು, ನಾನು ನಿಮ್ಮನ್ನು ದುಃಖ ಪಡಿಸಿದರೆ ನನ್ನನ್ನು ಆನಂದ ಪಡಿಸುವುದಕ್ಕೆ ಯಾರಿದ್ದಾರೆ? ನನ್ನಿಂದ ದುಃಖ ಹೊಂದಿದವರೇ ಹೊರತು ಬೇರೆ ಯಾರು ಇಲ್ಲವಲ್ಲ. ಯಾರಂತಾರೆ? ಯಾರು ಹೇಳ್ಕೊಳ್ಳಿ ಬಿಡಿ ಬರೋದು ನಮ್ಗೇನ. ಬ್ರದರ್ ಅದು ನಮ್ಮ ಶಾಂತಮ್ಮ ಸಿಸ್ಟರ್, ನಮ್ಮ ಸುನಂದ ಸಿಸ್ಟರ್, ನಮ್ಮ ಇವರು, ನಮ್ಮ ಸುವರ್ಣ ಸಿಸ್ಟರ್, ಎಲ್ಲಪ್ಪ ಬ್ರದರ್ ಇಲ್ಲ ಎಲ್ಲ ಆನ್ಸರ್ ಮಾಡಿ. ಏನ ಅವ್ರಿಗೆ ಮಾತ್ರ ಕೇಳ್ತಾ ಇದ್ದೀನಿ ಇಲ್ಲಿ, ಹೇಳ್ಬೇಕಪ್ಪ, ಎಲ್ರು ಇನ್ವಾಲ್ವ್ ಆಗ್ಬೇಕು. ಎನ್ವೈರನ್ಮೆಂಟ್ ಬ್ರದರ್ ಅಲ್ಲಿ ಇಸ್ರಾಯೇಲ್ ಹೋಗಿರ್ಬೇಕು ಯಾರು ಹೆಸರು ಕರಿತೀನಿ ರೀ ಇವಾಗ, ನೋಡಿ ಯಾರು ಕರಿತಾನ, ನಾನು ತುಂಬಾ ಹೆಸರು ಕರಿತೀನಿ ಅಂದ್ಬಿಟ್ಟು ತುಂಬಾ ಜನ ಬರಲ್ಲ ಕ್ವಿಜ್ಗೆ. ಹೇಳಿ ಶಾಂತ ಮಾಸ್ಟರ್. ಬ್ರದರ್ ಇಸ್ರಾಯೇಲ್ಗೆ ಹೇಳೋದು ಸರಿ, ಕ್ಲೂ ಕೊಟ್ರಿ. ಇದು ಒಂದು ಅಪೋಸ್ತಲನೋ, ಒಂದು ಪತ್ರಿಕೆಯಲ್ಲಿ ಒಂದು ಪಟ್ಟಣಕ್ಕೆ ಇರುವಂತ ಮಾತು. ಯಾವ ಅಪೋಸ್ತಲನೋ ಯಾರಿಗೆ ಹೇಳ್ತಾರೆ? ಪೌಲ್ ಅನ್ಬಿಟ್ಟು. ಓಕೆ ಪೌಲ್ ಕರೆಕ್ಟ್. ಯಾರಿಗೆ ಹೇಳ್ತಾರೆ, ಯಾವ ಪಟ್ಟಣಕ್ಕೆ ಹೇಳ್ತಾರೆ? ಕ್ಲಿಯರ್ ಆಗಿ ಇನ್ನೂ ಹತ್ರ ಬಂದ್ಬಿಟ್ಟಿದೆ ನೋಡಿ, ಇನ್ನು ಕ್ಲೂ ಕೊಟ್ಟಿದೆ ನಿಮ್ಗೆ. ಯಾವ ಪಟ್ಟಣಕ್ಕೆ ಹೇಳ್ತಾರೆ, ಯಾವ ಪತ್ರಿಕೆಯಲ್ಲಿ ಕೊರಿಂಥಿ ಹೇಳ್ತಾರೆ? ಪಟ್ಟಣಕ್ಕೆ ಹೇಳೋದಲ್ವ ಬ್ರದರ್, ಕೊರಿಂಥಿ ಪಟ್ಟಣಕ್ಕೆ ಹೇಳೋದವರು. ಗುಡ್, ಎರಡು ಕರೆಕ್ಟ್. ಅವರಿಗೆ 2ನೇ ಅಧ್ಯಾಯ 2ನೇ ವಾಕ್ಯ. ನನ್ನನ್ನು ನಾನು ನಿಮ್ಮನ್ನು ದುಃಖ ಪಡಿಸಿದರೆ ನನ್ನನ್ನು ಆನಂದ ಪಡಿಸುವುದಕ್ಕೆ ಯಾರಿದ್ದಾರೆ? ನನ್ನಿಂದ ದುಃಖ ಹೊಂದಿದ್ದವರೇ ಹೊರತು ಬೇರೆ ಯಾರು ಇಲ್ಲವಲ್ಲ. ಈ ಮಾತಿನ ಅರ್ಥವನ್ನ ಗಮನಿಸಿದ್ದೀರಾ? ನಾನು ನಿಮ್ಮನ್ನು ದುಃಖ ಪಡಿಸಿದ್ರೆ ನನ್ನನ್ನ ಯಾರು ಆನಂದ ಪಡಿಸ್ತಾರೆ? ಏನಿದು ಅರ್ಥ ಅಂದ್ರೆ, ಈಗ ನಾವ್ ಯಾರನ್ನ ದುಃಖ ಪಡಿಸೋದು ಅಂದಾಗ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಹೇಗಿದೆ ಅಂದ್ರೆ, ಇನ್ನೊಬ್ಬರನ್ನ ದುಃಖ ಪಡಿಸಿ ಆನಂದ ಪಡೋರು ತುಂಬಾ ಜನ ಇದ್ದಾರೆ. ಆದ್ರೆ ನಾನು ನಿಮ್ಮನ್ನ ದುಃಖ ಪಡಿಸಿದ್ರೆ ನನ್ನನ್ನ ಯಾರು ಆನಂದ ಪಡಿಸ್ತಾರೆ ಅಂದ್ರೆ ಏನರ್ಥ? ಅರ್ಥ ಇದೆ ಏನಪ್ಪಾ ಅಂದ್ರೆ, ನಾನು ನಿಮ್ಮನ್ನ ದುಃಖ ಪಡಿಸೋದು ನನಗೆ ಸಂತೋಷ ಕೊಡಲ್ಲ ಅಂತ ಅರ್ಥ. ನಾನು ದುಃಖಕ್ಕೊಳಗಾಗ್ತೀನಿ, ನೀವು ದುಃಖಕ್ಕೊಳಗಾಗ್ಬಿಟ್ರೆ ಮತ್ತೆ ಯಾರು ನನ್ನ ಆನಂದ ಪಡಿಸ್ತಾರೆ? ಆದ್ರಿಂದ ನಿಮ್ಮನ್ನ ದುಃಖ ಪಡಿಸಲ್ಲ ಅಂತ ವಿಷಯನ ಹೇಳ್ತಾ ಇದ್ದಾರೆ ಪೌಲ್. ತುಂಬಾ ಜ್ಞಾನಾರ್ಥಗಳಲ್ಲೂ ಅಂತ ಒಂದು ಮಾತು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಸಾಲಮನ ಜ್ಞಾನೋಕ್ತಿಯಲ್ಲಿ ಇವತ್ತು ಒಂದು ಮಾತು ತುಂಬಾ ಈಸಿ ಉತ್ತರನೇ ಹೇಳ್ಬೋದು. ಒಂದು ಪ್ರಶ್ನೆ ಇದು ಬೇರೆ ಕಡೆ ಹಾಕ್ಬೇಕಾಯ್ತು, ಇಲ್ಲ ಹಾಕ್ತೀನಿ ಇರ್ಲಿ.
ಮಗನು ಜ್ಞಾನಿ ಆದ್ರೆ ತಂದೆಗೆ ಸುಖ ಸುಖ, ಓಕೆ. ಅಜ್ಞಾನಿ ಆದ್ರೆ ಡ್ಯಾಶ್ ದುಃಖ. ಯಾರಿಗೆ ದುಃಖ? ತಂದೆಗೆ ದುಃಖ ಬಂದೆ, ತಂದೆಗೆ, ತಾಯಿಗೆ ದುಃಖ, ತಾಯಿಗೆ ದುಃಖ ಅಂತ ತಾಯಿಗೆ ಬರುತ್ತೆ ಬ್ರದರ್. ದುಃಖ. ಗುಡ್, ಈಸಿ. ತಂದೆ ಅಂದ್ರೆ ಬಿಟ್ರೆ ತಾಯಿ ಇರೋದ. ಹಾಗೆ ಮಗನು ಜ್ಞಾನಿ ಆದ್ರೆ ತಂದೆಗೆ ಸುಖ, ಅಜ್ಞಾನಿ ಆದ್ರೆ ತಾಯಿಗೆ ದುಃಖ ಅಲ್ವಾ? ಅಜ್ಞಾನಿ ಆದ್ರೆ ತಂದೆಗೆ ದುಃಖ ಆಗಲ್ವಾ? ಆಗುತ್ತೆ ಬ್ರದರ್. ಓಕೆ ಸರಿ, ಇದು ಬೇರೆ ಒಂದು ಅರ್ಥವನ್ನು ಸೂಚಿಸುತ್ತೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಎಂತಹ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗುತ್ತದೆ? ಎಂತಹ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ? ನನ್ ಪ್ರಕಾರ ನೀವು ಯಾರು ದುಃಖನೇ ಪಡೋರಿಲ್ಲ ಅನ್ಸುತ್ತೆ, ತುಂಬಾ ಸಂತೋಷವಾಗಿದೆ. ದುಃಖ ಮತ್ತೆ ಮತ್ತೆ ನಾವೆಂತ ದುಃಖ ಪಡ್ತೀವಿ ಅನ್ಬಿಟ್ಟು. ಓದಿ 2 ಕೊರಿಂಥದವರಿಗೆ 7ನೇ ಅಧ್ಯಾಯ 10ನೇ ವಚನ. ದೇವರು ಚಿತ್ತ ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗಿರುವಂತ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ನೀವು ದೇವರ ಚಿತ್ತಾನುಸಾರವಾಗಿ ಸಾಕು ಅಲ್ಲ, ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಅಲ್ವಾ? ಮರಿಬಾರ್ದು ವಾಕ್ಯನ, ಮನ್ಸಲ್ಲಿ ಇಟ್ಕೊಬೇಕು. ಯಾಕೆ ಅಂದ್ರೆ ನಾವು ದುಃಖ ಪಡೋದು ನಿಜವಾಗ್ಲೂ ದೇವರ ಚಿತ್ತಾನುಸಾರವಾಗಿ ದುಃಖ ಪಡ್ತಿದೀವ ಇಲ್ಲ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ದುಃಖ ಪಡ್ತಿದೀವ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಗೊತ್ತಾಗ್ಬೇಕಾ ಗೊತ್ತಾಗ್ಬಾರ್ದ? ಗೊತ್ತಾಗ್ಬೇಕು. ಗೊತ್ತಾಗೋದು ಮಾತ್ರ ನಮ್ಮನ್ನ ಏನ್ ಮಾಡುತ್ತೆ, ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗುತ್ತೆ. ಕೆಲವೊಂದ್ ಟೈಮಲ್ಲಿ ನಾವು ದುಃಖ ಪಟ್ಟು ಆ ದುಃಖದ ಕಾರಣವೇ ಗೊತ್ತಿಲ್ಲದೆ ದೇವರನ್ನ ನಿಂದಿಸುವಂತ ಕೆಲಸಗಳನ್ನ ಮಾಡಬಾರ್ದು. ತುಂಬಾ ಪಾಠ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. ಯಾವುದನ್ನು ದುಃಖಿಸಬೇಡಿ, ಆತನೆಯಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ರಲ್ಲ ಎಂದು ಪೌಲನ ಎಫೆಸದವರಿಗೆ ಹೇಳುತ್ತಾನೆ. ಅಂದ್ರೆ ಯಾರನ್ನ ದುಃಖಿಸಬೇಡಿ ಅಂತ ಒಂದು ವಿಷಯ ಇರ್ಬೋದು. ಒಂದ್ ವೇಳೆ ನಮ್ಮ ಸತ್ಯ ತಿಳಿದಿರೋ ನಾವು ಯಾವುದನ್ನು ದುಃಖಿಸಬೇಡ್ರಿ ಅಂತಿದೆ. ಯಾವುದನ್ನು? ಪರಿಶುದ್ಧಾವಿ, ಪರಿಶುದ್ಧಾವಿ ಕನ್ನಡದಲ್ಲಿ ಪವಿತ್ರಾತ್ಮ, ಪವಿತ್ರ ಪವಿತ್ರ ಆತ್ಮನನ್ನ ದುಃಖಿಸಬೇಡಿ ಅಂತ ಹೇಳ್ತಾರೆ. ಎಫೆಸದಲ್ಲಿ ಹೇಳ್ತಾರೆ ಬ್ರದರ್, ದೇವರಾತ್ಮನ ದುಃಖಿಸೋದು 4ನೇ ಅಧ್ಯಾಯ. ಓಕೆ, ವಾಕ್ಯವನ್ನು ಓದಿ. ಎಫೆಸದವರಿಗೆ 4ನೇ ಅಧ್ಯಾಯ 30ನೇ ವಚನ. ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಹಾಗಾಗಿ ಈ ವಿಶ್ವನ ನಾವು ನೋಡ್ತಾ ಇದೀವಿ ಏನಪ್ಪಾ ಅಂದ್ರೆ ದೇವರ ಪವಿತ್ರಾತ್ಮನ ದುಃಖಿಸಬೇಕು. ಪವಿತ್ರಾತ್ಮನು ಅಂತ ಹೇಳಿದಾಗ ಅಲ್ಲಿ ವ್ಯಕ್ತಿಯನ್ನ ಪುಲಿಂಗವನ್ನ ಅಂದ್ರೆ ಅದೊಂದು ವ್ಯಕ್ತಿಯನ್ನ ತೋರಿಸ್ಕೊಡ್ತಿದೆ. ಆದ್ರಿಂದ ದೇವರ ಮಕ್ಕಳು ನಮ್ಗೆ ಗೊತ್ತಿದೆ ಇವತ್ತು ಪವಿತ್ರಾತ್ಮ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅಂತ. ಶಕ್ತಿನ ಹೇಗೆ ದುಃಖ ಪಡಿಸೋದು ಅನ್ನೋದು ಕೂಡ ಪ್ರಶ್ನೆ. ಪ್ರಶ್ನೆಯನ್ನ ಉತ್ತರವನ್ನ ಕಂಡ್ಕೊಂಡಿದ್ರಾ? ಸಬ್ಜೆಕ್ಟ್ಸ್ ಅಲ್ಲಿ ಇದನ್ನೆಲ್ಲ ಕೇಳಿದಿರಾ? ಪವಿತ್ರಾತ್ಮನ ದುಃಖ ಪಡಿಸೋದು ಅಂದ್ರೆ ಪವಿತ್ರಾತ್ಮನನ್ನ ದುಃಖ ಪಡಿಸೋದು ಅಂದ್ರೆ ದೇವರಿಗಿಂತ ಪವಿತ್ರಾತ್ಮನ ದೊಡ್ಡವರಲ್ಲ ಅಂತ ನಮ್ಗೆ ಗೊತ್ತು. ಯಾಕಂದ್ರೆ ಪವಿತ್ರಾತ್ಮನ ವ್ಯಕ್ತಿ ಅಲ್ಲ. ಹಾಗಾಗಿ ಪವಿತ್ರಾತ್ಮನ ದುಃಖ ಪಡಿಸುವುದು ಅಂದ್ರೆ ಅಂದ್ರೆ ಅವ್ರಿಗೆ ವಿರುದ್ಧವಾಗಿ ನಾವು ಏನು ಮಾಡ್ತಾ ದೇವರನ್ನೇ ದುಃಖ ಪಡಿಸೋದಂಗೆ ಬ್ರದರ್.
ಅವ್ರಿಗೆ ಕರೆಕ್ಟ್ ವಿರುದ್ಧವಾಗಿ ಹೇಳದ ಕರೆಕ್ಟ್. ಅದನ್ನ ಅಂದ್ರೆ ಏನು ಅವ್ರಿಗೆ ವಿರುದ್ಧವಾಗಿ ಅಂದ್ರೆ ಏನು, ಯಾವ ರೀತಿ ಅದು ಅನ್ವಯವಾಗುತ್ತೆ, ಯಾವ ರೀತಿ ಅರ್ಥ ಮಾಡ್ತೀವಿ? ಅಂದ್ರೆ ಸೋದರಲ್ಲಿ ಇರ್ಬೋದು, ಸಭೆಯಲ್ಲಿ ಸಭಾ ಸೇವಕರು ಇರ್ಬೋದು, ಸೋದರ ಸೋದರಲ್ಲಿ ಇರ್ಬೋದು, ಮತ್ತೆ ದೇವರ ಆಜ್ಞೆಗಳನ್ನ ಮೀರಿ ನಡೆಯಂತದ್ದು ಇರ್ಬೋದು. ಅವಾಗ ದೇವರಿಗೆ ದುಃಖ ಆಗುತ್ತೆ. ಆ ರೀತಿ ದುಃಖ ಮಾಡ್ಬೇಡಿ ಅಂತಿದ್ದೀರಾ. ಸರಿ, ಈ ಪಾಯಿಂಟ್ಗೆ ಬರೋಣ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾರಿಂದ ದೇವರು ಪೌಲನನ್ನು ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನು ಕರುಣಿಸಿದನು ಎಂದು ಹೇಳುತ್ತಾ? ಓಕೆ, ಸೊ ಮೇ ಬಿ ಪ್ರಶ್ನೆ ನಿಮಗೆ ಕಷ್ಟವಾಗಿರ್ಬೋದು. ಯಾರಿಂದ ದೇವರು ಪೌಲನನ್ನು ದುಃಖದ ಮೇಲೆ ದುಃಖ ಬಾರದಂತೆ ಕರುಣಿಸಿದನು? ನನ್ನನ್ನು ಬೇಡ, ನನ್ನನ್ನು ತೆಗೆದುಬಿಟ್ಟ ಪ್ರಶ್ನೆನ ಓದಿ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಯಾರಿಂದ ದೇವರು ಪೌಲನನ್ನು ದುಃಖದ ಮೇಲೆ ದುಃಖ ಬಾರದಂತೆ ಕರುಣಿಸಿದನು? ಇಸ್ರಾಯೇಲ್ ಜನರಿಗೆ, ಇಸ್ರಾಯೇಲ್ರಿಂದಾನೇ ತಾನೇ ಅವ್ರಿಗೆ. ದೇವ್ರ ಮಕ್ಕಳ ವಿರೋಧವಾಗಿ ನಡ್ಕೊಂತಾರಲ್ಲ ಅವಾಗ. ಆಕ್ಚುಲಿ ಇಲ್ಲೊಂದು ವಿಷಯ ಇದೆ, ಏನಪ್ಪಾ ಅಂದ್ರೆ ಆ ವ್ಯಕ್ತಿ ಬಗ್ಗೆ ನಾನು ಹೇಳ್ತೀನಿ, ನೋಡೋಣ ಆ ವ್ಯಕ್ತಿನ ನೀವು ಎಷ್ಟು ಮಟ್ಟಿಗೆ ಕಂಡುಹಿಡಿತೀರಾ. ಅಪೋಸ್ತಲ್ ಪೌಲನ ಜೊತೆ ತುಂಬಾ ಆತನ ಸೇವೆಯಲ್ಲಿ ಜೊತೆಗಿರೋರು ತುಂಬಾ ಜನ ಇರ್ತಾರೆ. ಮೇ ಬಿ ತಿಮೋತೆ ಇರ್ಬೋದು, ತೀತನ ಇರ್ಬೋದು, ಬ್ರದರ್ ಮತ್ತೆ ಓಕೆ, ತಿಮೋತಿ ಇಷ್ಟಪಡ್ತಾರೆ. ಬರ್ತಲೋಮಿಯಾ ಇದ್ರು, ಅಪೋಲೋ ಇದ್ರು ಬ್ರದರ್ ಅವ್ರ ಜೊತೆಲಿ, ಅಪೋಸ್ತಲ್ ಇರಲ್ಲ ಪೌಲ್ ಜೊತೆ. ಇದ್ರಲ್ವಾ. ಆದ್ರೆ ಒಂದು ಸನ್ನಿವೇಶದಲ್ಲಿ, ಒಂದು ವ್ಯಕ್ತಿ ಬಗ್ಗೆ ಅಪೋಸ್ತಲ್ ಪೌಲ್ ತುಂಬಾ ದುಃಖ ಪಡ್ತಾರೆ. ಅವರು ಇವರು ತಿಮೋತಿ ಅಕಿಲ ಬಗ್ಗೆ, ಪ್ರಿಸ್ಕಿಲನ ಬ್ರದರ್ ತಿಮೋತಿ ಇದಾರೆ, ಅಕಿಲ ಪ್ರಿಸ್ಕಿಲ ಜೊತೆಲಿ ಇರ್ತಾರೆ ಸೇವೆಲಿ. ಓಕೆ, ಪ್ರಾಬಬ್ಲಿ ನೀವು ಆ ಹೆಸರನ್ನ ಮನಸ್ಸಲ್ಲಿ ಇಟ್ಕೊಳ್ಳಕ್ಕೆ ತುಂಬಾ ಕಡಿಮೆ ಸನ್ನಿವೇಶ. ಯಾಕೆ ಅಂದ್ರೆ ಅವ್ರ ಬಗ್ಗೆ ಬರೀದಿರೋದು ಕೆಲವೇ ಸನ್ನಿವೇಶ, ಅಂದ್ರೆ ಒಂದು ಎರಡು ಸನ್ನಿವೇಶ ಇದೆ. ಹೆಸರು ಕೂಡ ತುಂಬಾ ಟಫ್ ಇದೆ, ಆದ್ರೆ ವ್ಯಕ್ತಿ ಮಾಡಿದಂತ ಕೆಲಸ ಮಾತ್ರ ತುಂಬಾ ದೊಡ್ಡದಿತ್ತು. ಬ್ರದರ್ ತೀತನ ಬ್ರದರ್ ಅಲ್ಲ, ನೋಡೋಣ. ಓಕೆ, ಏನಪ್ಪಾ ನಡೀತು ಅಂದ್ರಲ್ಲಿ ಸನ್ನಿವೇಶ, ಆ ವ್ಯಕ್ತಿ ಮಾಡಿರುವಂತ ಕೆಲಸ ಏನ್ ಕೆಲಸ ಅಂದ್ರೆ, ಯಾರಿಗೆ ತಿಳ್ಬಹುದು ಅಂದ್ರೆ, ನೋಡಿ ನಿಮ್ಗೆ ಸುವಾರ್ತೆ ಸೇವೆ ಮಾಡ್ಬೇಕಾರ ಯಾರೋ ಒಬ್ರು ನಿಮ್ ಜೊತೆಗಿರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಂದ ಸುವಾರ್ತೆ ಸೇವೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ದೇವ್ರ ಕೆಲಸ ನಡೀತಾ ಇದೆ. ಸರಿಯಾಗಿ ಹೇಳ್ಬೇಕಾದ್ರೆ ದೇವ್ರ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇರ್ಬೇಕು, ದಿಢೀರಂತ ಅವ್ರಿಗೆ ಏನಾದ್ರು ಒಂದು ಕಾಯಿಲೆ ಬಂದ್ಬಿಡ್ತು, ಎಲ್ಲ ಕೆಲಸ ಸ್ಟಾಪ್ ಆಯ್ತು. ಹೆಂಗಿರುತ್ತೆ ನಿಮ್ಗೆ? ಅದೇ ದುಃಖ ಮಾತಾಡ್ತಿರೋದಿಲ್ಲ, ಆ ತರ ಆಗ್ಬಿಡ್ತು. ಯಾರದು ಯಾರದು ಯಾವುದು? ಎಪೋ ಪ್ರೋದಿತ್ ಬರ್ತಾರಲ್ಲ ಬ್ರದರ್, ಎಪೋ ಪ್ರೋದಿತ್ ಅವ್ರ ತಾನೇ ಫಿಲಿಪಿಯದಲ್ಲಿ ಬರುತ್ತೆ ಬ್ರದರ್. ಓಕೆ, ಗುಡ್, ಓದಿ ಫಿಲಿಪಿಯದವರಿಗೆ 2ನೇ ಅಧ್ಯಾಯ 26ನೇ ವಚನದಿಂದ ಓದಿ. ಅವನು ನಿಮ್ಮಲ್ಲೆಲ್ಲರನ್ನು ಕುರಿತು ಹಂಬಲಿಸುತ್ತಿದ್ದನು ಮತ್ತು ತಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದ್ದರಿಂದ ವ್ಯಸನಪಟ್ಟವನು ಅವನು ರೋಗಿಯಾದಲ್ಲಿ ಬಿದ್ದು ಸಾಯುವ ಆಗಿದ್ದಾನೆಂಬುದು ನಿಜ. ಆದರೆ ದೇವರು ಅವನನ್ನು ಕರುಣಿಸಿದನು, ಅವನನ್ನು ಮಾತ್ರವಲ್ಲದೆ ಇಲ್ಲ ಬ್ರದರ್. ಓದಿ ಶಾಂತಮ್ಮ ಸಿಸ್ಟರ್, ಬೇರೆ ಯಾರಾದ್ರೂ ಓದಿ, ಪಾಪ ಸಿಸ್ಟರ್ ಆಗ್ತಾ ಇಲ್ಲ. ಇಲ್ಲ ಇಲ್ಲ ನಿಜ, ಕ್ಲೀನಾಗಿ ಫ್ಲೂವೆಂಟ್ ಆಗಿ ಓದಿ ಬೈಬಲ್ ಅನ್ನ, ದಯವಿಟ್ಟು ಓದಿ. ಆದರೆ ದೇವರು ಅವನನ್ನು ಕರುಣಿಸಿದನು, ಅವನನ್ನು ಮಾತ್ರವಲ್ಲದೆ ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನು ಕರುಣಿಸಿದನು. ಆದ್ದರಿಂದ ನೀವು ಅವನನ್ನು ನೋಡಿ ತಿರುಗಿ ಸಂತೋಷ ಪಡಬೇಕೆಂತಲೂ ನನಗೆ ಕೂಡ ದುಃಖ ಕಡಿಮೆ ಆಗಬೇಕೆಂತಲೂ ನಾನು ಅವನನ್ನು ಹೆಚ್ಚಾದ ಅವಸರದಿಂದ ಕಳಿಸಿದ್ದೇನೆ. ಓಕೆ, ಯಾರು ಯಾರಿದೆ ಕನ್ನಡದಲ್ಲಿ ಅಲ್ಲಿ ಹೆಸರೇನಿದೆ? ಒಂದು ಇಪ್ಪತ್ತೈದನೇ ವಾಕ್ಯ ಓದಿ. ಎಪೋಪ್ರೋದಿತ್ ಬ್ರದರ್, ಎಪೋಪ್ರೋದಿತ ಅಲ್ವಾ? 25ನೇ ವಚನದಲ್ಲಿದೆ.
ಏನ್ ನೆನ್ಪಿಟ್ಕೊಳ್ಳಿ, ಮೈಂಡ್ ಅಲ್ಲಿ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ನೆನ್ಪಿಟ್ಕೋಬೇಕು ಅಂದ್ರೆ, ದೇವ್ರ ಮಕ್ಕಳು ಸತ್ಯವೇದದಲ್ಲಿ ಕೆಲವೊಬ್ರು ಒಳ್ಳೆಯ ಗುಣಗಳನ್ನ ತೋರಿಸ್ತಾರೆ. ಅವ್ರ ಬಗ್ಗೆ ತುಂಬಾ ಸ್ವಲ್ಪ ಬರೆಯಲ್ಪಟ್ಟಿದ್ರು. ಅವ್ರು ತೋರಿಸಿದಂತ ಒಂದು ಕೆಲಸ ಇದೆಯಲ್ಲ, ಅವ್ರು ಮಾಡಿದಂತ ಒಂದು ಶ್ರೇಷ್ಠ ಒಂದು ತ್ಯಾಗ ಇದೆಯಲ್ಲ, ಅದನ್ನ ಮನಸ್ಸಲ್ಲಿ ಇಟ್ಕೊಬೇಕು. ಏನಪ್ಪ ಇಲ್ಲಿ ಮಾಡ್ಬಿಟ್ರು ಅಂದ್ರೆ, ಈ ವ್ಯಕ್ತಿ ನೋಡಿ ಅಲ್ಲಿ ನೀವು 20-25 ಓದ್ಕೊಂಬಂದು ಹೇಳ್ತೀನಿ. ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀವು ಕಳುಹಿಸಿದಂತ ನನ್ನ ಸಹೋದರನು ಜೊತೆ ಕೆಲಸದವನು ಸಹಭಟನು ಆಗಿರುವಂತ ಎಪಪ್ರೋದಿತನನ್ನು ನಿಮ್ಮ ಬಳಿಗೆ ಕಳುಹಿಸುವುದು ಅವಶ್ಯವೆಂದು ನೆನೆಸಿದ್ದೇನೆ. ಬ್ರದರ್, ನಿಮ್ಮೆಲ್ಲರನ್ನು ಕುರಿತು ಹಂಬಲಿಸುತ್ತಿದ್ದನು ಮತ್ತು ತಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದ್ದರಿಂದ ವ್ಯಸನಪಟ್ಟನು. ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ. ಆದರೆ ದೇವರು ಅವನನ್ನು ಕರುಣಿಸಿದನು. ಅವನನ್ನು ಮಾತ್ರವಲ್ಲದೆ ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನು ಕರುಣಿಸಿದನು. ಸಾಕು ನೋಡ್ರಿ, ಈ ಎಪಪ್ರೋಹಿತನ ಏನಪ್ಪ ಕೆಲಸ ಮಾಡಿದ್ರೆ ಅಂದ್ರೆ, ಅವ್ರ ಬಗ್ಗೆ ಮಾತಾಡ್ತಾರೆ ಏನಂತ ಈ 30ನೇ ವಾಕ್ಯದಲ್ಲಿ, ನೀವೇ ನನಗೆ ಮಾಡಬೇಕೆಂದಿರುವ ಉಪಚಾರದಲ್ಲಿ ಕಡಿಮೆ ಅದನ್ನು ಪೂರ್ತಿ ಮಾಡುವುದಕ್ಕಾಗಿ ಅವನು ಜೀವದ ಆಶೆಯನ್ನು ಲಕ್ಷ್ಯ ಮಾಡಿದ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದನೆಂದು ನೀವು ತಿಳಿದು ಅವನನ್ನು ಸಂಪೂರ್ಣ ಸಂತೋಷದಿಂದ ಕರ್ತನ ಹೆಸರಿನಲ್ಲಿ ಸೇರಿಸಿಕೊಳ್ಳಿರಿ, ಅಂತವರನ್ನು ಮಾನ್ಯರೆಂದೆನಿಸಿರಿ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಅಲ್ಲಿ ಅಂಡರ್ಲೈನ್ ಮಾಡ್ಬೇಕಾದಂತ ಪದ ಏನಪ್ಪಾ ಅಂದ್ರೆ, ಅವನು ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ. ಅದೇನು ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಅಂದ್ರೆ, ಯಾವ ರೀತಿ ಇದನ್ನ ಅರ್ಥ ಮಾಡ್ಕೋಬೇಕು ಗೊತ್ತಾ, ನಾನು ಈ ದುಃಖ ಅನ್ನೋ ಟಾಪಿಕ್ ಅಲ್ಲಿ ಬೇರೆ ಟಾಪಿಕ್ ಏನ ಮಾತಾಡ್ಬೇಕಂತಿದ್ದೆ. ಇಲ್ಲೇ ತುಂಬಾ ಒಂದು ವಿಷಯ ಇದೆ, ಅದನ್ನೇ ಗಮನಿಸ್ಬೇಕಾಗಿದೆ. ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಅಂದ್ರೆ ಏನಪ್ಪಾ ಅಂದ್ರೆ, ಇವಾಗ ನನಗೆ ತುಂಬಾ ಬಾಡಿ ಕ್ರಿಟಿಕಲ್ ಕಂಡೀಷನ್ ಇದೆ, ನನ್ನ ಲೈಫ್ ಅಷ್ಟೇ. ಡಾಕ್ಟರ್ ಹೇಳ್ತಾವ್ರೆ, ನೋಡಪ್ಪ ನೀನು ಕೆಲಸ ಕಾರ್ಯ ಮಾಡ್ಬೇಡ, ಮಾಡಿದ್ರೆ ಸತ್ತೋಗ್ತೀಯ, ಮುಗಿತೀನಿ ಲೈಫು ಅಂತ ಹೇಳ್ತಾರೆ. ನಾನೇನ್ ಮಾಡ್ತೀನಿ, ಆಯ್ತಪ್ಪ ಇದೆ ನನಗೆ ಚಾನ್ಸ್, ಬೆಡ್ ರೆಸ್ಟ್ ತಗೊಂಡ್ಬಿಡ್ತೀನಿ, ಫುಲ್ ರೆಸ್ಟ್ ತಗೊಂಡ್ಬಿಡ್ತೀನಿ ಅಂತ ಏನ್ ಮಾಡ್ಬಿಡ್ತೀವಿ ನಾವು? ನಾವು ಹಂಗೆ ತಾನೆ ಮಾಡೋದು? ಏನಾದ್ರೂ ಒಂದು ಕಾರಣ ಸಿಕ್ಬಿಟ್ರೆ ಸಾಕು, ನಾವೇನ್ ಮಾಡ್ತೀವಿ, ಇನ್ಮೇಲೆ ಸಭೆಗೆ ಹೋಗಲ್ಲ, ಕ್ಲಾಸ್ಗೆ ಹೋಗಲ್ಲ, ಮೀಟಿಂಗ್ ಹೋಗಲ್ಲ, ನನ್ನ ಮನೆ ಹುಷಾರಿಲ್ಲ, ನನ್ನ ರೋಗ ಬಂದ್ಬಿಡ್ತು. ಕರೆಕ್ಟಲ್ವಾ? ಏನ್ ಮಾಡಿದ್ರು ಗೊತ್ತಾ, ಅಪಪ್ರೋಹಿತ. ಅದೇ ನಾನ್ ಚಿತ್ರ ಸಾಕ್ತೀನಿ, ದೇವ್ರ ಮಕ್ಳ ಸೇವೆ ತುಂಬಾ ಐತೆ, ನಾನೆಲ್ಲ ಕುತ್ಕೊಂಡೋದ್ವಿ ಇಲ್ಲಿ, ನಾನ್ ಹಂಗ್ ಮಾಡಕ್ಕಾಗಲ್ಲ, ನನ್ ಆರೋಗ್ಯ ಕೆಟ್ಟೋದ್ರು ಪರವಾಗಿಲ್ಲ, ನಾನ್ ಕೆಲ್ಸ ಮಾಡ್ತೀನಿ ಅಂದ್ಬಿಟ್ಟು ಕೊಟ್ಟಿದಾರೆ ಅವ್ರು. ಇನ್ನೊಂದ್ ಕಡೆ ರಸಲ್ ಬರೆದು ಬರಿಬೇಕಾದ್ರೆ ಇದನ್ನ ಯಾವ ರೀತಿ ಬರೀತಾರೋ ಗೊತ್ತಾ, ಆತನಿಗೆ ಇದ್ದಂತ ಹಲವಾರು ಅವಕಾಶವನ್ನು ಕೂಡ ಕಳ್ಕೊಂಡ, ಅದೆಲ್ಲ ಬೇಡ ಅಂದ್ಬಿಟ್ಟು ಆಸ್ತಿ ವಿಷಯಗಳಿರ್ಬೋದು, ಬೇರೆ ಕೆಲವೊಂದು ವಿಷಯಗಳಿರ್ಬೋದು, ಅದನ್ನೆಲ್ಲ ಬಿಟ್ಟು ಏನ್ ಮಾಡಿದಾರೆ ಅಂದ್ರೆ, ನನ್ನ ಲೈಫ್ ಏನ್ ಬೇಡಪ್ಪ, ಇದೆ ದೇವ್ರಿಗೋಸ್ಕರ ಬದುಕಬೇಕು, ದೇವ್ರಿಗೋಸ್ಕರ ದೇವ್ರ ಮಕ್ಕಳಿಗೋಸ್ಕರ ಬದುಕಬೇಕು ಅಂತ ಬರೀತಾರೆ. ಯಾರು? ಎಪಪ್ರೋಹಿತ. ಈ ಎಪಪ್ರೋಹಿತರು ಏನ್ ಮಾಡ್ತಾರೆ ಅಂದ್ರೆ, ಅಪೋಸ್ತಲ್ ಪಾಲ್ ಜೈಲಲ್ಲಿ ಇರ್ಬೇಕಾದ್ರೆ, ಸೆರೆಮನೆ ಇರ್ಬೇಕಾದ್ರೆ, ಇವರ ಪತ್ರಿಕೆಗಳನ್ನ ತಗೊಂಡೋಗಿ ಬೇರೆ ಕಡೆ ಕೊಡೋದು ಆಗ್ಲಿ, ಇವರು ಕೊಡೋದು ಸಂದೇಶಗಳನ್ನ ಸಭೆಗಳಿಗೆ ತಿಳಿಸುವಂತ ಕೆಲಸಗಳು ಮಾಡೋದಾಗ್ಲಿ ಮಾಡ್ತಾ ಇದ್ರು. ಸೊ ಈ ಒಂದು ಕೆಲಸಗಳನ್ನ ಮಾಡೋದ್ರಿಂದ ಏನಪ್ಪ ಅಂದ್ರೆ, ಇವತ್ತು ರೀತಿಯಲ್ಲಿ ನಾವು ಅವತ್ ಕಾಲದಲ್ಲಿ ಟ್ರೈನು, ಫ್ಲೈಟು, ಬಸ್ಸು, ಕಾರು, ಗಾಡಿಗಳೆಲ್ಲ ಇರ್ಲಿಲ್ಲ. ಈ ಬಡತನದಲ್ಲಿ ಇದ್ದವ್ರು ಇವರೆಲ್ಲ, ಇವ್ರಿಗೆಲ್ಲ ಕುದುರೆಗಳ ಸಿಗ್ತಾರಲ್ಲ, ಕತ್ತೆ ಸಿಗ್ತಾ ಇತ್ತು, ಕತ್ತೆಯಿಂದ ಅಡುಗೆಲ್ ಹೋಗ್ತಿದ್ರು, ಅಲ್ಲಿಂದ ಬೇರೆ ಯಾವ್ದು ನಡ್ಕೊಂಡು ಹೋಗ್ತಿದ್ರು, ಹೆಂಗೋ ಒಟ್ಟಿನಲ್ಲಿ ಸೇರ್ತಾ ಇವ್ರು. ಹೋದಾಗ ನೇವಿಗೇಶನ್ ಇರ್ಲಿಲ್ಲ, ಫೋನ್ ಇರ್ಲಿಲ್ಲ, ಎಲ್ಲಿ ಹೋಗ್ತಾರೆ ಬರ್ತಾರೆ ಅಂತ ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ, ಲೆಟರ್ ಹಾಕಿದ್ರೆ ಬಂದು ಸೇರಲ್ಲ, ಆದ್ರೆ ಏನೋ ಸೌಕರ್ಯ ಇರಲ್ಲ. ಹೋಗಿದ್ದವ್ರು ಹೋಗಿದ್ದೆ, ಮತ್ತೆ ಬರ್ತಾರೆ ಇಲ್ಲ ಗೊತ್ತಿಲ್ಲ, ಎಲ್ಲ ದಾರಿ ಸಿಗ್ಲಾಕೊಂಡ್ಬಿಟ್ರು, ದಾರಿ ಕಾಣಿಲ್ಲ, ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಲ್ವಾ. ನಾವು ನಮ್ಮ ಊರ್ ಬಿಟ್ಟು ಅಲ್ವಾ, ಅವರು ಹಲವಾರು ಪಟ್ಟಣಗಳಿಗೆ ಪ್ರಯಾಣ ಮಾಡಿದ್ರು. ಯಾಕಂದ್ರೆ ಈ ಪತ್ರಿಕೆನ ಸೇರ್ಸ್ಬೇಕು ನೋಡಿ. ಇವತ್ತು ನಾವೇನಾದ್ರು ಪತ್ರಿಕೆನ ಸೇರ್ಸ್ಬೇಕಂದ್ರೆ ಒಂದು ಮೆಸೇಜ್ ಮಾಡ್ಬಿಟ್ಟು ವಾಟ್ಸ್ಆಪ್ ಕಳ್ಸಿಬಿಟ್ರೆ ಮುಗಿತು, ಎಲ್ಲ ಬಂದ್ಬಿಡ್ತೀವಿ. ಅವ್ರು ಹೆಂಗ್ ಕೊಡ್ತಿದ್ರು ಪತ್ರಿಕೆಗಳನ್ನ? ಎತ್ಕೊಂಡು ಹೋಗ್ಬೇಕು, ಬರ್ದಿರೋದ್ನ ಒಂದ್ ವ್ಯಕ್ತಿ ಅದನ್ನ ಅಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿದ್ದ. ಆ ಪತ್ರನೋ ಆ ಪೇಪರೋ ಎಲ್ಲೂ ಕಳ್ದು ಹೋಗೋ ರೀತಿಯಲ್ಲಿ, ಮಳೆನೋ ಗಾಳಿಯಲ್ಲಿ ಬಂದ್ರೆ ಏನು ಪ್ರಾಬ್ಲಮ್ ಆಗದೆ ರೀತಿಯಲ್ಲಿ, ಏನೇ ಆದ್ರೂ ಆ ಪ್ರಯಾಣ ಮಾಡಿ ಆ ಪಟ್ಟಣದವರಿಗೆ ಅದನ್ನ ಕೊಡ್ಬೇಕು. ಆ ಸೇವೆ ಅನ್ನೋದು ಸಾಧಾರಣ ಸೇವೆ ಅಲ್ಲ. ಅವ್ರು ಅಂತ ಸೇವೆಗಳು ಮಾಡಿದ್ದಕ್ಕೆ ಅವರು ಬರೆದಂತ ಪತ್ರಿಕೆಗಳನ್ನ ದೇವ್ರು ಇವತ್ತರೊಳಗೆ ಕಾಪಾಡಿದ್ದಾರೆ, ನಮಗೂ ನಮ್ಮ ಮುಂದೆನೆ ಇಟ್ಟಿದೆ. ಅದಕ್ಕೆ ಅವ್ರು ಏನಾದ್ರೂ ಈ ರೀತಿ ಆಗ್ಬಿಟ್ಟಿದ್ರೆ ನನಗೆ ಏನಾಗ್ತಿತ್ತು ಅಂದ್ರೆ, ಇಂತಹ ಸೇವೆ ಮಾಡುವಂತ ವ್ಯಕ್ತಿ ನಾನು ಕಲ್ಕೊಂಡ್ಬಿಡ್ತೀನಲ್ಲ ಅಂತ ದುಃಖ ಬರ್ತಾ ಇತ್ತು. ಆದ್ರೆ ನನ್ಗೆ ಅದಾಗ್ಲಿಲ್ಲ, ಸಾಯುವ ಹಂತಕ್ಕೆ ಹೋಗ್ಬಿಟ್ಟಿದ್ರು ಅವರು.
ಅದ್ರ ದೇವ್ರು ಏನ್ ಮಾಡಿದ್ರು ಕಾಪಾಡಿದ್ರು ಅಂತ ಹೇಳ್ತಾರೆ. ಇದೇ ಅಪೋಸ್ತಲನ ಪಾಲನ ದುಃಖ. ಅಪೋಸ್ತಲನ ಪಾಲನ ದುಃಖ ಹೆಂಗಿತ್ತು, ಒಂದು ಒಳ್ಳೆ ದೇವ್ರ ಮಕ್ಕಳು ಆ ಒಂದು ಕೆಲಸವನ್ನು ಮಾಡಕ್ಕಾಗದೆ ಅಂತ ಪರಿಸ್ಥಿತಿ ಬಂದಾಗ ಛೇ ಈ ತರ ಆಯ್ತಲ್ಲ ಅಂತ ಅಂದ್ವಿ. ಸೊ ನನ್ ಸೇವೆನ ಹೆಂಗ್ ಮಾಡ್ಲಿ, ನಾನು ಯಾರ ಮೂಲಕ ಮುಂದುವರಿಸ್ಲಿ, ಈಗ ಎಪ್ಪು ಪ್ರಾಜೆಕ್ಟ್ ನಿಂತಿದ್ರೆ ಈ ಕೆಲಸ ಮಾಡ್ಬಿಡ್ತದಲ್ಲ ಅನ್ನೋಂತ ದುಃಖ ನನಗೆ ಜಾಸ್ತಿ ಆಗ್ತಾ ಇತ್ತು. ನನ್ನ ಸೇವೆ ತುಂಬಾ ಉಳಿದಿರೋದ್ರಿಂದ ಈ ಸುವಾರ್ತೆ ಸೇವೆನ ಹಲವಾರು ಪಟ್ಟಣಗಳಿಗೆ ನಾನು ತಲುಪಿಸ್ಬೇಕಾಗಿರೋದ್ರಿಂದ ತಲುಪಿಸುವಂತ ಒಂದು ವ್ಯಕ್ತಿ ಇಲ್ಲದೆ ಇದ್ದಾಗ, ಅಷ್ಟು ತ್ಯಾಗಮಯವಾದಂತ ದೇವ್ರ ಮಕ್ಕಳು ಯಾರು ಸಿಗದೆ ಇದ್ದಾಗ ನಾನು ಹೇಗೆ ಈ ಕೆಲಸವನ್ನು ಮಾಡ್ಲಿ ಅನ್ನೋ ದುಃಖ ನನ್ಗೆ ಬರ್ತಿತ್ತೇನೋ. ಆದ್ರೆ ದೇವ್ರೇನ್ ಮಾಡೋದು, ತಪ್ಸಿದ್ರು. ಏನ್ ತಪ್ಸಿದ್ರು? ಹಾ ಆಯ್ತಪ್ಪ ಪುಪ್ರಾದಿತ್ತನು, ನೀನ್ ತುಂಬಾ ಕೆಲಸ ಮಾಡ್ಬಿಡ್ತೀಯ, ಓಟವನ್ನ ಓಡ್ ಮುಗಿಸ್ಬಿಡು ಅಂತ ಓಟವನ್ನ ಓಡ್ ಮುಗಿಸೋಕೆ ಬಿಡ್ಲಿಲ್ಲ. ಬಾರಪ್ಪ ನೀನ್ ಬೇಕು, ತುಂಬಾ ಕೆಲಸ ಆಗ್ಬೇಕು, ಬದುಕ್ ಬಾ, ಇನ್ನು ಸುವಾರ್ಥ ಸೇವೆಗಳೈತೆ ಮಾಡ್ಬೇಕು, ತಗೊಂಡೋಗು ಅಪೋಸ್ತಲನ ಪಾಲನ ಹತ್ರ ಹೋಗಿ ಪತ್ರಿಕೆ ತಗೊಂಡೋಗಿ ಕೊಡು ಅಲ್ವಾ. ಏನ್ ಮಾಡಿದ್ರೆ ಉಪಪ್ರಾದಿತ್ತನು, ನೋಡಿ ಅವ್ರ ಮನಸ್ಸಿಗೆ ಕೊಟ್ಟಂತ ಫಲ. ಕಷ್ಟದಲ್ಲೂ ದೇವ್ರಿಗೆ ಸಹಾಯ ಮಾಡ್ಬೇಕು, ದೇವ್ರೇನ್ ಮಾಡಿದ್ರು, ಅವ್ರ ಅಲ್ಲಿಂದ ಬಿಡುಗಡೆ ಮಾಡಿದ್ರು. ಏನಪ್ಪಾ ನಮ್ಗೆ ತಿಳಿಸ್ಕೊಡ್ತಾ ಇದೆ ಅಂದ್ರೆ, ದೇವ್ರ ಮಕ್ಕಳು ನಮ್ಮ ಜೀವನದಲ್ಲಿ ಬರುವಂತ ರೋಗಗಳ ವಿಷಯಗಳು ಇರ್ಬೋದು, ನಮ್ಮ ಜೀವನದಲ್ಲಿ ಬರುವಂತ ಅನಾರೋಗ್ಯ ಇರ್ಬೋದು, ಬೇರೆ ಒಂದು ಸಮಸ್ಯೆಗಳು ಇರ್ಬೋದು, ನಾವು ದೇವರ ದಾರಿಯಲ್ಲಿ ಸ್ವಾರ್ಥದಲ್ಲಿ ನಡೀತಾ ಇರಬೇಕಾದ್ರೆ, ನಮ್ಮಿಂದ ಕೆಲವೊಂದು ಕೆಲಸಗಳು ದೇವರು ಇಟ್ಟಿರ್ಬೇಕಾದ್ರೆ, ಕೆಲವೊಂದು ಸಮಸ್ಯೆಗಳು ಬಂದ್ರು ಕೂಡ ದೇವ್ರು ಏನ್ ಮಾಡ್ತಾರೆ, ಅದನ್ನ ಅಲ್ಲಿಂದ ನಮ್ಮ ಬಿಡುಗಡೆ ಮಾಡ್ತಾರೆ. ಯಾಕೆ? ನಮ್ಮಿಂದ ಕೆಲವೊಂದು ಸೇವೆಗಳಾಗ್ಬೇಕು ಅಲ್ವಾ. ನಮ್ಮನ್ನ ಅಲ್ಲಿಂದ ಏನ್ ಮಾಡ್ತಾರೆ, ಕಾಪಾಡಿ ಕೆಲವೊಂದು ಕೆಲಸಗಳನ್ನ ಕೂಡ ಮಾಡಿಸ್ಬೋದು ದೇವರು. ಆದ್ರೆ ನಾವೇ ಸತ್ಯಕ್ಕೆ ಪ್ರಾಮುಖ್ಯತೆ ಕೊಡದೆ, ದೇವರ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡದೆ, ಏನೋ ಉಂಟು ಕ್ಲಾಸ್ಗೆ ಬನ್ನಿ, ಜೂಮ್ ಕ್ಲಾಸ್ ಅಲ್ಲಿ ಮನೆಗೆ ಕುತ್ಕೊಂಡು ಕೇಳಿ ಅಂದ್ರೆ ಅಲ್ಲೂ ಕೇಳಲ್ಲ, ಲೈವ್ ಮೀಟಿಂಗ್ ಬನ್ನಿ ಅಂದ್ರೆ ಅಲ್ಲೂ ಬರಕ್ಕಾಗಲ್ಲ. ನಾನಾ ಕಾರ್ಯಗಳು, ನಾನಾ ಕೆಲಸಗಳು ಲೋಕದ ವಿಷಯಗಳಲ್ಲಿ ಸಿಗಲಾಕೊಂಡು ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡು ಇದ್ರೆ ಏನಾಗುತ್ತೆ, ಏನಾಗುತ್ತೆ? ದೇವ್ರ ಗುಣಗಳನ್ನ ಬೆಳೆಸ್ಬೇಕಾ ಬೇಡವಾ? ದೇವ್ರು ನಮ್ಮಲ್ಲಿ ಗುಣಗಳನ್ನ ಬೆಳೆಸಕ್ಕೆ ಎರಡು ವಿಷಯ ನೋಡ್ತಾರೆ. ನಾನು ಕೊಡುವಂತ ಶಿಕ್ಷೆನ ತಾಳಿ ಕೊಡುವಂತ ಮನೋಭಾವನೆ ನಿನಗಿರ್ಬೇಕು, ಮತ್ತೆ ಶಿಕ್ಷೆಗೊಳಗಾಗದೆ ನಾನು ಸಿದ್ಧಿಗೆ ಬರಲ್ಲ ಅಂತ ಭಾವನೆ ನಿಮ್ಗೆ ಗೊತ್ತಿರ್ಬೇಕು. ನಾನು ಏನೇ ಕಷ್ಟ ಇಲ್ಲದೆ ದೇವ್ರ ಹತ್ರ ಬದುಕ್ಬೇಕಂತ ಭಾವನೆ ಇಟ್ಕೊಂಡಿದ್ರೆ ಆಗಲ್ಲ ಮಗನೇ, ನಿನ್ನ ನಾನು ಪರಿಪೂರ್ಣತೆಗೆ ತಗೊಂಡ್ಬರಕ್ಕೆ ಆಗಲ್ಲ. ಯಾರು ಇಲ್ಲ ಇಕ್ಕಡ ದಾರಿಲಿ ಹೋಗಿ, ಎಲ್ರಿಗೂ ನಾನಾ ರೀತಿ ಕಷ್ಟ ಇರ್ಬೇಕು. ಆ ಕಷ್ಟಗಳಿಂದಲೇ ದೇವರ ರಾಜ್ಯಕ್ಕೆ ನಾವು ಹೋಗ್ಬೇಕಂತ ಸತ್ಯವಾದ ಸತ್ಯವಿರುವಂತ ಪ್ರತಿಯೊಂದು ವಿಷಯ ಕೂಡ ಯಾರು ಕಷ್ಟ ಪಡ್ಲಿಲ್ಲ, ಯಾರು ಸುಖ ಭೋಗವಾಗಿ ಜೀವನ ಮಾಡಿ ಸತ್ತೋಗಿದ್ದಾರೆ? ಅಪೋಸ್ತಲನ ಪಾಲನ ತಗೊಳ್ರಿ. ಅಷ್ಟು ಬುದ್ಧಿವಂತಿಕೆ, ಅಷ್ಟು ಆಸ್ತಿ, ಅಷ್ಟು ಒಂದು ಹೆಸರಿದ್ರು ಕೂಡ ಏನ್ ಮಾಡ್ತಿದಾರೆ, ಏನೆಲ್ಲ ಕಷ್ಟ ಅನುಭವಿಸ್ಬಿಟ್ರು. ನಾವೇನಪ್ಪ ಅನುಭವಿಸ್ತಾ ಇದ್ವಿ? ಯಾವತ್ತಾದ್ರೂ ಹಡಗು ಏನಾದ್ರು ಹೊಡೆದೋಗಿದ್ದು ಸಮುದ್ರದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಹಡಗು ಹೊಡೆದೋಗಿ ಸಮುದ್ರದಲ್ಲಿ ದಿನ ಕಲ್ತಿದೀವ, ಇಲ್ಲ ಬಟ್ಟೆ ಇಲ್ಲದೆ ಉಪವಾಸದಲ್ಲಿ ಕಲ್ತಿದೀವ, ಎಂತ ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದಾರೆ. ನಮ್ಗೂ ಕೂಡ ಕೆಲವೊಂದು ಕಷ್ಟಗಳು ಬರುತ್ತೆ. ದೇವ್ರ ಮಕ್ಕಳು ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡಿ ಅಲ್ವಾ. ಬಂದ್ರೆ ನಿಜವಾಗ್ಲೂ ನೀವು ನಿಮ್ಮಿಂದ ದೇವ್ರ ಕೆಲಸ ಮಾಡ್ಬೇಕಂತಿದ್ದ ಖಂಡಿತವಾಗ್ಲೂ ದೇವ್ರ ಏನ್ ಮಾಡ್ತಾರೆ, ನಿಮ್ಮನ್ನ ಮುಂದುವರಿಸ್ತಾರೆ. ಇಲ್ಲ ಅಂದ್ರೆ ಕೂಡ ಏನ್ ಮಾಡ್ತಾರೆ, ದೇವ್ರ ಅದನ್ನ ಒಳ್ಳೇದಕ್ಕೆ ಅದನ್ನ ಇದ್ ಮಾಡ್ತಾರೆ. ದೇವ್ರ ಮಕ್ಕಳು ಅಂತ ಭಾವನೆ ನಮ್ಗೆ ಬೇಕು. ಓಕೆ, ಇದು ನಾವು ನೋಡ್ಬೇಕಾದಂತ ವಿಷಯ. ನಾನು ಇನ್ನೂ ಕೆಲವೊಂದು ವಿಷಯಗಳನ್ನ ನೋಡ್ಬೇಕಾಯ್ತು. ನೋಡಿ, ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ. ಪವಿತ್ರಾತ್ಮನ ದುಃಖಿಸಬೇಡ್ರಿ ಅಂದ್ರೇನು? ಪವಿತ್ರಾತ್ಮನ ದುಃಖಿಸಬೇಡ್ರಿ ಅಂದಾಗ ಹೋದ್ರೆ ಇಬ್ಬರೇದವ್ರಿ ನೆಕ್ಸ್ಟ್ ಟಾಪಿಕ್ ಬರುತ್ತೆ ಅದು ಇದೇ ಪುಸ್ತಕದಲ್ಲಿ ಹೋದ್ರಿ. ಎಷ್ಟನೇ ಅದೇ ಬ್ರದ? ಅಲ್ಲ, ನಮ್ಗೆ ಇಬ್ರಿಯದಲ್ಲಿ ನಾವು ಓದಿದ್ವಿ 4ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ಆನಂದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವ ವನ್ನು ಅನುಭವಿಸಿದವರು ಭ್ರಷ್ಟರಾದರವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಅಸಾಧ್ಯ, ಕರೆಕ್ಟಾ? ಒಂದು ಸಾರಿ ಪ್ರಕಾಶಮಾನಕ್ಕೆ ಬಂದು ಅಂದ್ರೆ ಪವಿತ್ರಾತ್ಮನ ದುಃಖಿಸಬೇಡ್ರಿ ಅಂದ್ರೆ ದೇವರ ಜ್ಞಾನವನ್ನು, ಒಂದು ಪವಿತ್ರಾತ್ಮ ನಮ್ಗೆ ಹೆಂಗ್ ಸಿಗುತ್ತೆ, ನಮ್ಮ ಮುಂದೆ ಬಂದ ವ್ಯಕ್ತಿ ತರ ನಿಂತ್ಕೊಳ್ತಾರ, ಇಲ್ಲ ನಮ್ಮ ಹಿಂದೆ ನಮ್ ಕಿವಿ ಕೇಳೋ ತರ ಮಾತಾಡ್ತಾರ,
ನಾನೇ ಪವಿತ್ರಾತ್ಮ ಕೇಳ್ತಿದ್ರ ನನ್ನ ವಾಯ್ಸು ಅಂತ ಮಾತಾಡ್ತಾರ? ಇಲ್ಲ, ಪವಿತ್ರಾತ್ಮ ಏನಪ್ಪ, ದೇವರ ಆತ್ಮದಿಂದ ದೇವರ ಸತ್ಯಗಳ ಮೂಲಕ ನಾವು ನಡೆಸಲ್ಪಡೋದು. ಅಂದ್ರೆ ಪವಿತ್ರಾತ್ಮ ನಮ್ಗೆ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ದೇವರ ಸತ್ಯಗಳನ್ನ ನಾವು ತಿಳ್ಕೊಳ್ತೀವಿ ನೋಡಿ, ದೇವರ ಆತ್ಮದಿಂದಲೇ ದೇವರ ವಿಷಯನ ಅರ್ಥ ಮಾಡ್ಕೊಳ್ತೀವಿ. ಇಲ್ಲಾಂದ್ರೆ ದೇವರ ವಿಷಯಗಳನ್ನ ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇದೆ? ನಾವು ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಪವಿತ್ರಾತ್ಮನ ಗೈಡೆನ್ಸ್ ನಮ್ಗಿದೆ, ಪವಿತ್ರಾತ್ಮನ ದೇವರ ವಾಕ್ಯಗಳ ಮೂಲಕ ನಮ್ಮಲ್ಲಿ ಮಾತಾಡಿದೆ ಅಂತ ಅರ್ಥ. ಈ ಜ್ಞಾನ, ಈ ಪವಿತ್ರಾತ್ಮನ ಜ್ಞಾನವನ್ನ, ಸತ್ಯ ಜ್ಞಾನವನ್ನ ತಿಳ್ಕೊಂಡ್ಬಿಟ್ಟು ನಾವು ಪಾಪ ಮಾಡಿದ್ರೆ ಕ್ಷಮಿಸಲ್ಪಡಲ್ಲ, ಅದನ್ನೇ ಮಾತಾಡ್ತಾರೆ ಅಲ್ವಾ? ದೇವರ ವಿರುದ್ಧವಾಗಿ ಅಂದ್ರೆ ಏನರ್ಥ? ದೇವರ ವಿರುದ್ಧವಾಗಿ ಏನು ಹೇಳ್ತಾರೆ? ಪವಿತ್ರಾತ್ಮ ಅಂದ್ರೆ ಪವಿತ್ರ ಜ್ಞಾನವನ್ನು ಹೊಂದಿದ ಮೇಲೆ, ಎಲ್ಲವನ್ನು ತಿಳಿದ ಮೇಲೆ ಬೇಕಂತ ಪಾಪ ಮಾಡಬೇಡಿ ಅನ್ನೋ ವಿಷಯವನ್ನ ಇಲ್ಲಿ ಹೇಳ್ತಾರೆ. ಇದ್ರು ಇನ್ನು ಡೂಪ್ ತುಂಬಾ ಡೀಪ್ ಆದ ಮೀನಿಂಗ್ ಇದೆ, ಅದನ್ನ ಕೂಡ ನೀವು ಮನಸ್ಸಲ್ಲಿ ಇಟ್ಕೊಬೇಕು. ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಸ್ಟಡಿ ಮಾಡಿ ತುಂಬಾ ನಿಮ್ಗೆ ಏನಾಗುತ್ತೆ, ಯೂಸ್ಫುಲ್ ಆಗುತ್ತೆ. ದೇವರ ಚಿತ್ತಾನುಸಾರವಾಗಿ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ದೇವರ ಚಿತ್ತಾನುಸಾರವಾಗಿರುವ ದುಃಖ, ದೇವರ ಚಿತ್ತಾನುಸಾರವಾಗಿರುವಂತ ದುಃಖ. ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡಿ, ಯಾವ ರೀತಿ ದುಃಖ ದೇವರ ಚಿತ್ತಾನುಸಾರವಾಗಿರುತ್ತೆ ನೋಡಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಗೆ ಎರಡು ದುಃಖ ಇದೆ, ಪಾಸ್ ಔಟ್ ಟೈಮಲ್ಲ ಗಮನಿಸ್ತೀವಿ. ಒಂದು ಯೂದ ನೋವು ಮಾಡಿದಂತ ದುಃಖ, ಇನ್ನೊಂದು ಪೇತ್ರನ ಪಟ್ಟಂತ ದುಃಖ. ಯೂದನ ದುಃಖ ಹೇಗಿತ್ತು ಅಂದ್ರೆ, ಅದು ಮಾನಸಾಂತರ ಉಂಟು ಮಾಡಿ ಅಲ್ವಾ, ದುಃಖ ಪಡ್ತು, ಆದ್ರೆ ಕ್ಷಮಿಸಿ ದೇವರ ಹತ್ರ ಕ್ಷಮೆ ಕೇಳಕ್ಕೆ ಹೋಗ್ಲಿಲ್ಲ. ಅದು ನನ್ನ ದೇವರೇ ದಯವಿಟ್ಟು ನನ್ನ ಕ್ಷಮಿಸಿ, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಭಾವನೆ ಅವನ ಹೃದಯದಲ್ಲಿ ತರಲಿಲ್ಲ. ಆ ದುಃಖ ಮಾನಸಾಂತರನ ಉಂಟು ಮಾಡದೆ ರಕ್ಷಣೆಗೂ ಅವಕಾಶ ಕೊಡ್ಲಿಲ್ಲ. ಆದ್ರೆ ಅಪೋಸ್ತಲ ಪೇತ್ರನ ದುಃಖ ಆಗಿತ್ತು ಅಲ್ವಾ? ಪೇತ್ರನ ದುಃಖ ಯಾರೀತಿ ದುಃಖವಾಗಿತ್ತು? ಮಾನಸಾಂತರವನ್ನು ಉಂಟು ಮಾಡ್ತು, ನಾನು ತಪ್ಪು ಮಾಡ್ಬಿಟ್ಟೆ, ದೇವ್ರೆ ನನ್ನ ಕ್ಷಮಿಸ್ಬಿಡಿ, ನಾನು ಮಾಡಬಾರ್ದಾಗಿತ್ತು, ನಾನು ಕ್ರಿಸ್ತರನ್ನ ಯಾರೆಂದು ಗೊತ್ತಿಲ್ಲ, ಯೇಸು ಯಾರಂತ ಗೊತ್ತಿಲ್ಲ ಅಂತ ಅಲ್ಲೇ ಗೆಲ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಅಂತ ಆ ದುಃಖ ಆಯ್ತು ನೋಡ್ರಿ. ಆತನ ಮನಸ್ಸನ್ನ ಬರ್ದಾವನೆ ಮಾಡ್ತು ಅಂದ್ರೆ ಏನರ್ಥ? ಮತ್ತೊಂದ್ಸರಿ ನನಗೆ ಏನಾದ್ರೂ ಅವಕಾಶ ಸಿಕ್ತು ಅಂದ್ರೆ ಈ ತಪ್ಪು ನಾನು ಯಾವಾಗ್ಲೂ ಮಾಡಲ್ಲ ಅಂತ ಒಂದು ಭಾವನೆ ತಂದು ಅದು ಮಾನಸಾಂತರ ಉಂಟು ಬಂತು ಅಲ್ವಾ? ಸೊ ಅದರಿಂದ ಯೂದನ ದುಃಖ ಏನಾಗ್ಲಿಲ್ಲ, ಮಾನಸಾಂತರವನ್ನು ಉಂಟು ಮಾಡಿ. ಅಂದ್ರೆ ನಾನು ಈ ತರ ತಪ್ಪು ಮಾಡ್ಬಿಟ್ಟೆ, ಬೇಕಂತ ಮಾಡ್ಬಿಟ್ಟಿದ್ದೀನಿ, ದೇವ್ರಿಗೆ ಮಾಡಿದ್ದೀನಿ, ಅದು ಮತ್ತೆ ನಾನು ದೇವ್ರ ಹತ್ರ ಹೋಗಕ್ಕೆ ಸಾಧ್ಯತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಏನಾಗಿತ್ತು, ನನ್ನ ಹೃದಯ ಕೆಟ್ಟೋಯ್ತು. ದೇವ್ರ ಮಕ್ಕಳು ಕೂಡ ಇಲ್ಲಿ ದೇವರ ಚಿತ್ತಾನುಸಾರವಾದಂತ ದುಃಖ ಕೂಡ ಯಾವಾಗ್ಲೂ ಮನ್ಸಲ್ಲಿ ಇಟ್ಕೋಬೇಕು. ದೇವರ ಚಿತ್ತಾನುಸಾರ ಅಂದ್ರೆ ತಪ್ಪು ಮಾಡಿದೀವ, ದೇವ್ರ ಹತ್ರ ಕ್ಷಮಾಪಣೆ ಕೇಳುವಂತ ಭಾವನೆ ಇರುತ್ತೆ, ಅದು ಮಾನಸಾಂತರವನ್ನು ಉಂಟು ಮಾಡುತ್ತೆ. ಎಲ್ಲಿ ನಮ್ಗೆ ಕ್ಷಮಾಪಣೆ ಕೇಳಕ್ ಸಾಧ್ಯತೆ ಇಲ್ವೋ ಅಲ್ಲಿ ಮಾನಸಾಂತರ ಉಂಟು ಮಾಡುತ್ತೆ. ದುಃಖ ಪಡ್ತೀವಿ, ಕಷ್ಟ ಪಡ್ತೀವಿ, ದೇವರ ಸನ್ನಿಧಿಗೆ ಹೋಗಕ್ಕಾಗಲ್ಲ, ದೇವರ ಹತ್ರ ಹೋಗಕ್ ಇಷ್ಟ ಪಡಲ್ಲ, ಆದ್ರೆ ದುಃಖ ಪಡ್ತಾ ಇರ್ತೀವಿ, ಯಾವುದೇ ಬದಲಾವಣೆ ಅಲ್ಲ. ಇದು ಕೂಡ ತುಂಬಾ ನಮ್ಗೆ ಡೀಪ್ ಆಗುವಂತ ಸ್ಟಡಿ ಇದೆ, ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ ಸಹೋದರ. ಬೇಕಾದ್ರೆ ನಿಮ್ಗೆ ಅದನ್ನ ದೇವ್ರ ಮಕ್ಕಳು ನಿಮ್ಗೆ ಅದನ್ನ ತೆಗಿತಾರೆ. ಓಕೆ, ಇನ್ನೊಂದು ವಿಷಯವನ್ನ ನಾನು ಹೇಳ್ಬೇಕಾಯ್ತು ಅಲ್ವಾ? ಓಕೆ, ಇದೆಲ್ಲ ಪಾಯಿಂಟ್ ಇದೆ, ತುಂಬಾ ಡೀಪ್ ಆಗಿರುತ್ತೆ, ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ದುಃಖ ಅಂತ ವಿಷಯನ ತಗೊಳಕ್ಕೆ ಒಂದು ಮುಖ್ಯವಾದ ಕಾರಣವಿತ್ತು ಅಲ್ವಾ? ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ವಿಷಯ, ಈ ಯೌವನಸ್ಥನ ವಿಷಯನ ಬರೋಣ ಅಲ್ವಾ? ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಟಾಪಿಕ್ ತಗೊಂಡ್ರೆ ತುಂಬಾ ಡೀಪ್ ಇದೆ ಸಬ್ಜೆಕ್ಟ್ಸ್ ಅದು, ಹಾಗಾಗಿ ಅದನ್ನ ಸ್ವಲ್ಪ ಮಾತಾಡಿದ್ರು ನಿಮ್ಗೆ ಅದು ಪ್ರಯೋಜನ ಮಾಡಲ್ಲ. ಯೌವನಸ್ಥನ ಒಂದು ವಿಷಯನ ತಗೊಳ್ಳೋಣ. ನೋಡ್ರಿ, ಈಗಾಗಲೇ ನಾವು ಒಂದು ಪ್ರಶ್ನೆ ಕೇಳಿದ್ವಿ, ಈಗ ಯೌವನಸ್ಥನ ನೋಡಿ ಅಂದ್ರೆ ಆತನ ಬಹಳ ಆಸ್ತಿ ಉಳ್ಳವನಾಗಿತ್ತು, ಬಹಳ ಆಸ್ತಿ ಮಾಡಿದ್ರು, ಎಲ್ಲವನ್ನು ಮಾರ್ಬಿಟ್ಟು ಬಡವರಿಗೆ ಕೊಟ್ಟು ನನ್ನ ಹಿಂದೆ ಬಾ ಅಂತ ಕರೆದ್ರಂತೆ. ಅವಾಗ ಆತನ ಬಹಳ ಆಸ್ತಿ ಉಳ್ಳವನಾಗಿದ್ರಿಂದ ಹೊರಟೋಗ್ತಾನೆ. ಇದರ ಹಿಂದೆ ನಡೆದಂತ ಘಟನೆ ಏನಪ್ಪಾ ಅಂತ ನೋಡಿದಾಗ, ಆತನ ಬಂದು ಯೇಸು ಕ್ರಿಸ್ತನ ಹತ್ರ ಕೇಳ್ತಾನೆ, ನಾನು ಎಲ್ಲ ಒಂದು ಧರ್ಮಶಾಸ್ತ್ರ ಆಜ್ಞೆಗಳನ್ನ ಫಾಲೋ ಮಾಡಿದೀನಿ, ನಾನು ಪರಲೋಕಕ್ಕೆ ಹೋಗ್ಬೇಕು, ಹೋಗ್ಬೋದಲ್ವಾ, ನಿತ್ಯ ಜೀವನ ನಾನು ಹೊಂದ್ಕೊಳ್ಳೋಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿದಾಗ, ನೀನು ಧರ್ಮಶಾಸ್ತ್ರವನ್ನ ಫಾಲೋ ಮಾಡು, ಅದನ್ನೆಲ್ಲೋ ನಾನು ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ. ನಿಜನ ಸುಳ್ಳು ಹೇಳಿದವರು, ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ. ಹೌದು, ನನ್ನ ದೇವರನ್ನ ಪೂರ್ಣ ಹೃದಯದಿಂದ, ಅಂದ್ರೆ ಮುಖ್ಯವಾಗಿ ದೇವರನ್ನ ಬಿಟ್ಟರೆ ಬೇರೆ ಯಾವ್ದನ್ನ ನಾನು ಆರಾಧನೆ ಮಾಡ್ತಾ ಇಲ್ಲ, ವಿಗ್ರಹಾರಾಧನೆ ಮಾಡ್ತಿಲ್ಲ, ಆಕಾಶದ ಭೂಮಿ ಕೆಳಗೆ ಯಾವುದೇ ಒಂದು ದೇವತೆಗಳನ್ನ ಆರಾಧನೆ ಮಾಡ್ತಾ ಇಲ್ಲ, ಸಬ್ಬತ್ ದಿನವನ್ನ ದೇವರ ನಾಮವನ್ನ ನಾನು ಅಯೋಗ್ಯ ಕಾರ್ಯಗಳಿಗೆ ಎತ್ತಾ ಇಲ್ಲ, ಸಬ್ಬತ್ ದಿನವನ್ನ ಪರಿಶುದ್ಧವಾಗಿ ಆಚರಣೆ ಮಾಡ್ತಾ ಇದ್ದೀನಿ,
ಕಳ್ತನ ಮಾಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ, ವ್ಯಭಿಚಾರ ಮಾಡ್ತಾ ಇಲ್ಲ, ಬೇರೆ ವಸ್ತು ನಾಶ ಪಡ್ತಾ ಇಲ್ಲ, ತಂದೆ ತಾಯಿಗೆ ನನ್ನ ಸನ್ಮಾನ ಮಾಡ್ತಾ ಇದ್ದೀನಿ, ಇದೆಲ್ಲ ವಿಷಯವನ್ನು ಕೂಡ ನಾನು ಫಾಲೋ ಮಾಡ್ಕೊಂಡು ಬರ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದು ಕರೆಕ್ಟ್ ಇತ್ತಾ ಅಂತ ನೋಡಿದ್ರೆ ಕರೆಕ್ಟ್. ಆಕ್ಚುಲಿ ಧರ್ಮಶಾಸ್ತ್ರದ ಎರಡು ಮುಖ್ಯವಾದಂತಹ ವಿಷಯ ಏನಪ್ಪಾ ಅಂದ್ರೆ, ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದ ಪೂರ್ಣ ಆತ್ಮದಿಂದಲೂ ಪ್ರೀತಿ ಮಾಡಬೇಕು, ನಿನ್ನನ್ನು ಪ್ರೀತಿ ಮಾಡುವಂತೆ ನಿನ್ನ ನೆರೆಯವನ್ನು ಪ್ರೀತಿ ಮಾಡಬೇಕು ಅಂತ ವಿಷಯನೇ ಸಂಕ್ಷಿಪ್ತ ರೂಪ ಅದು ಅಲ್ವಾ. ಇದರಲ್ಲಿ ಎಲ್ಲ ಧರ್ಮಶಾಸ್ತ್ರದ ಎಲ್ಲ ವಿಷಯ ಅಡತ್ತೆ. ಈಗ ನಿನ್ನಂತೆ ಮತ್ತೊಂದು ಮತ್ತೊಬ್ಬನ ಪ್ರೀತಿ ಮಾಡಬೇಕು ಅನ್ನೋಂತ ಒಂದು ವಿಷಯ ಬರ್ತಾ ಇದೆಯಲ್ಲ, ಆ ವಿಷಯನ ನಾನು ಫಾಲೋ ಮಾಡಿದೆ, ಎರಡನೇ ಆಜ್ಞೆನ ಫಾಲೋ ಮಾಡಿದೆ, ಮೊದಲನೇ ಆಜ್ಞೆ ಫುಲ್ಫಿಲ್ ಆಗುತ್ತಾ? ನಾನು ಕೇಳ್ತಾರ ಅದು ಅರ್ಥ ಆಗ್ತಿದ್ಯಾ? ನಾನು ಎರಡನೇ ಆಜ್ಞೆ ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ದೇವರೇ, ಆದ್ರೆ ಮೊದಲನೇ ಆಜ್ಞೆ ಮಾತ್ರ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಆಜ್ಞೆ ಫುಲ್ಫಿಲ್ಮೆಂಟ್ ಆಗುತ್ತಾ? ಅದಕ್ಕೆ ಹೇಳ್ತಾ ಇದ್ರೆ ಮೊದಲನೇ ಆಜ್ಞೆ ಇದೆ ಮತ್ತೆ ಎರಡನೇ ಆಜ್ಞೆ ಅದಕ್ಕೆ ಸಮವಾದದ್ದು ಅಂದ್ಬಿಟ್ಟು, ಅದಕ್ಕೆ ಎರಡೇ ಇರೋದಲ್ಲ ಆಜ್ಞೆ, ಎರಡು ಎರಡನೇ ಆಜ್ಞೆ ಅದಕ್ಕೆ ಮೊದಲನೇ ಆಜ್ಞೆ ಹೆಂಗಿದೆ ಅದಕ್ಕೆ ಈಕ್ವಲ್ ಆಗಿದೆ ಅದು. ಅಂದ್ರೆ ಎರಡನ್ನು ಫಾಲೋ ಮಾಡಿದ್ರೆ ಮಾತ್ರ ದೇವ್ರನ್ನ ಪ್ರೀತಿ ಮಾಡ್ದಂಗೆ ಇರುತ್ತೆ, ಎರಡರಲ್ಲಿ ಒಂದ್ ಬ್ರೇಕ್ ಮಾಡಿದ್ರೆ ದೇವ್ರ ಪ್ರೀತಿ ಮಾಡಕ್ಕೆ. ದೇವ್ರನ್ನ ಪ್ರೀತಿ ಮಾಡ್ತೀನಿ ಅನ್ಬಿಟ್ಟು ನಾನು ಇಷ್ಟು ಶ್ರೀಮಂತ ಇಷ್ಟು ದುಡ್ಡನ್ನ ಇಟ್ಕೊಳ್ತೀನಿ, ನಾನು ಬಡತನದಲ್ಲಿ ಇರೋ ಒಂದು ವ್ಯಕ್ತಿನ ನೋಡ್ತೀನಿ, ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರಿಗೆ 1 ರೂಪಾಯಿ ನಾನು ಕೊಡಲ್ಲ, 1 ತಾಸು ಕೊಡಲ್ಲ, ಆದ್ರೆ ದೇವ್ರ ಮಾತ್ರ ಪ್ರೀತಿ ಮಾಡ್ತೀನಂತೆ, ಅದೆಂತ ಪ್ರೀತಿ ಆಗ್ಬಿಡುತ್ತೆ? ದೇವ್ರು ಮೆಚ್ತಾರ ಪ್ರೀತಿನ? ನಿನ್ನ ನೆರೆಯವ್ ನಿನ್ನಂತೆ ಪ್ರೀತಿ ಮಾಡ್ಬೇಕಂತ ಹೇಳಿದಿರಲ್ವ, ಅವ್ನ್ ಕಷ್ಟದಲ್ಲಿದ್ದಾರೆ, ನೀನ್ ಹತ್ರ ದುಡ್ಡಿದ ಕೊಡ್ಬೇಕಂತ ನಿನ್ ಭಾವನೆ ಇರ್ಬೇಕಾದ್ರೆ ಕೊಡ್ತಾ ಇಲ್ಲ, ನೀನು ಕೊಡ್ತಾ ಇಲ್ಲ ಅಂದ್ಮೇಲೆ ಹೇಗೆ ನಿನ್ನ ದೇವ್ರನ್ನ ಪ್ರೀತಿ ಮಾಡಕ್ಕಾಗುತ್ತೆ? ಖಂಡಿತ. ಅದಕ್ಕೆ ಏನ್ ಸಿಗುತ್ತೆ ಹೇಳ್ತಾರೆ, ನಿನ್ನಲ್ಲಿರೋದನ್ನ ಮಾರಿ ಬಡವ್ರು ಕೂಡ ಆಗ ಮಾತ್ರ ಧರ್ಮಶಾಸ್ತ್ರ ನೆರವೇರ್ತಂಗಾಗುತ್ತೆ, ಆಮೇಲೆ ನನ್ನ ಹಿಂಬಾಲಿಸು, ನಿತ್ಯ ಜೀವನ ಪಡ್ಕೊತೀವಿ. ಸರಿ, ಇದನ್ನ ಹೇಳ್ತಾರಲ್ವಾ ಯೇಸು ಕ್ರಿಸ್ತನ, ಹೇಳಿದ್ರೆ ಅದು ನ್ಯಾಯವಾಗಿತ್ತಾ? ಇಲ್ಲ, ನಮ್ಗೂ ಕೂಡ ಅಪ್ಲೈ ಮಾಡೋಣ, ನಮ್ಮಲ್ಲಿ ಯಾರ ಹತ್ರ ಶ್ರೀಮಂತರು ಇಲ್ಲ ಬಿಡ್ರಿ, ಇದ್ರು ಕೂಡ ಯೋಚನೆ ಮಾಡೋಣ. ಒಂದು ವಿಷಯ, ದೇವ್ರು ನಮ್ಮನ್ನ ನೋಡಿ, ನೋಡಪ್ಪ ನಿಮ್ ಸ್ವಂತ ಮನೆ ಇದೆ, ಕಾರ್ ಇದೆ, ಎಲ್ಲ ಇದೆ, ಎಲ್ಲ ಮಾರ್ಬಿಟ್ಟು ನಾನು ಇದ್ದೆ ಬಾ ಅನ್ನೋದು ನ್ಯಾಯನಾ? ಅದು ಆ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ ಆ ರೀತಿ ಅಲ್ಲ, ಅಲ್ಲಿ ಹೇಳ್ತಾರೆ ವಿಷಯ ಆ ರೀತಿ ಅಲ್ಲ. ಏನಪ್ಪ ಹೇಳ್ತಿದ್ರೆ ದೇವ್ರಲ್ಲಿ, ಒಂದು ನೋಡು, ಇಲ್ಲಿವರೆಗೂ ನೀನು ನಿನ್ನ ಆಸ್ತಿಗೆ ಯಜಮಾನನಾಗಿದ್ದೆ. ಯಜಮಾನ ಅಂದ್ರೆ ಏನಪ್ಪಾ ಅಂತಂದ್ರೆ, ನನ್ನ ಆಸ್ತಿನ ನಾನು ಇಷ್ಟ ಬಂದಂಗೆ ಯೂಸ್ ಮಾಡ್ತೀನಿ, ಯಾರು ಕೇಳಲ್ಲ, ನನ್ನ ದುಡ್ಡು ನನ್ನ ಇಷ್ಟ ಬಂದಂಗೆ ಯೂಸ್ ಮಾಡ್ಕೊಳ್ತೀನಿ, ಇಷ್ಟ ಬಂದಿಗೆ ಖರ್ಚು ಮಾಡ್ಕೊಳ್ತೀನಿ, ಯಾರು ನನ್ನ ಕೇಳಂಗಿಲ್ಲ, ನಾನು ಯಾಕಂದ್ರೆ ನಾನೇ ಅದಕ್ಕೆ ಯಜಮಾನ. ನನ್ನಲ್ಲಿರುವಂತ ಕಾರ್ ನನ್ನ ಇಷ್ಟ ಬಂದ ಕೂಡ ಓಡಿಸ್ಕೊಂಡು ಹೋಗ್ತೀನಿ, ಯಾರು ನನಗೆ ಕೇಳಂಗಿಲ್ಲ, ಯಾಕಂದ್ರೆ ನಾನೇ ಅದಕ್ಕೆ ಯಜಮಾನ ಅನ್ನೋ ರೀತಿ ಇಷ್ಟು ದಿನ ಇದ್ದೆ. ಆದ್ರೆ ಇನ್ಮೇಲೆ ನೀನು ಆ ಒಂದು ಆಸ್ತಿಗೆ ಯಜಮಾನ ಅಲ್ಲ, ನೀನು ಬರೀ ಉಗ್ರಾಸ್ತ. ಅಂದ್ರೆ ಏನಂತ ಲೆಕ್ಕ ಕೊಟ್ರಲ್ಲ ಅಕೌಂಟ್ ಕಾಣದಲ್ಲೇ ಬರ್ತಾನೆ ಸರ್, ಹಾಗಾಗಿ ನೀನು ಬರೀ ಲೆಕ್ಕ ಕೊಡ್ಬೇಕಷ್ಟೇ, ಈ ಆಸ್ತಿ ಎಲ್ಲ ನಂದಪ್ಪ, ಮತ್ತೆ ಇದೇ ಆಸ್ತಿ ನೀನು ಕೈ ಕೊಡ್ತೀನಿ ನೋಡು, ನೀನ್ ಹತ್ರ ಎಷ್ಟೋ ಕೋಟಿ ಇರ್ಬೋದು, ಆ ಕೋಟಿ ಗಟ್ಟಲೆ ಆಸ್ತಿ ಮತ್ತೆ ನಿನ್ಗೆ ಕೊಡ್ತೀನಿ, ಆದ್ರೆ ನಿಂದೆಲ್ಲ ಆಸ್ತಿ ನಂದು ಆಸ್ತಿ, ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋ, ಕೊನೆಗೆ ನನಗೆ ಲೆಕ್ಕ ಕೊಡು, ಒಳ್ಳೆ ಕರೆಕ್ಟ್ ಯೂಸ್ ಮಾಡು. ಅಂದ್ರೆ ಬಡವರಿಗೆ ಕೊಡು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ಲ ಮಾಡ್ಬಿಟ್ಟು ಕೊಟ್ಬಿಡಂತಲ್ಲ, ಬಾ ಫಸ್ಟ್ ನನ್ ಜೊತೆ ಬಾ ನೋಡು, ನಿನಗೆ ಯಾರ್ಯಾರಿಗೂ ಸಹಾಯ ಮಾಡ್ಬೇಕಂತ ಅನ್ಸುತ್ತ ಫಸ್ಟ್ ಸಹಾಯ ಮಾಡು, ನೀನ್ ಆಸ್ತಿನ ಮಾರ್ಬೇಡ, ಕೈಯಂಗಿರೋದನ್ನ ಕೊಡು, ಎಲ್ಲ ಮಾಡ್ಕೊಂಬಾ, ಆಮೇಲೆ ನಿಂಗೆ ಏನ್ ಅನ್ಸುತ್ತ ಗೊತ್ತಾ, ಅವ್ರನ್ನ ಪ್ರೀತಿ ಮಾಡ್ತಾ ಪ್ರೀತಿ ಮಾಡ್ತಾ ಇನ್ನೂ ಕೊಡ್ಬೇಕನ್ಸುತ್ತೆ ಅಲ್ವಾ, ಇನ್ನೂ ಕೊಡ್ಬೇಕನ್ಸ್ಬಿಟ್ಟು ಆಮೇಲೆ ಬೇಕಾದ್ರೆ ನಿನ್ ಆಸ್ತಿನ ಬೇಕಾದ್ರೆ ಮಾತ್ರ ಅವ್ರು ಕೊಡ್ತಾರೆ. ಹೀಗೆ ಕೊಟ್ಕೊಂಡಿದ್ದಾಗ ನಾನು ನಿನ್ ಹಿಂಬಾಲಿಸ್ತಾ ಇರ್ತೀನಿ, ಯಾಕಂದ್ರೆ ಅದನ್ನ ಹಿಂಬಾಲಿಸ್ಬೇಕಾದ್ರೆ ಏನಾಗುತ್ತೆ, ನಿನಗೆ ಈ ಆಸ್ತಿಗಳ ಬಗ್ಗೆ ಇಲ್ಲಿರುವಂತ ಹಣಗಳ ಬಗ್ಗೆ ಗಮನ ಕೊಡೋದು ಇಲ್ಲ, ಅದರಿಂದ ಇದನ್ನ ಗಮನ ಕೊಡದೆ ಅದನ್ನ ನಾನು ಹಿಂಬಾಲಿಸ್ತಾ ಇರ್ತಾ ಇಲ್ಲ, ಅದನ್ನ ಮೀಟ್ ಮಾಡ್ಕೊಳ್ಳಿ. ವೈ ದಿಸ್ ಪೀಪಲ್ ಆರ್ ಹಿಯರ್, ಏ ವೈ ಆರ್ ಹಿಯರ್ ನೌ? ಓಕೆ, ಬಸವರಾಜ್ರೆ ಮೀಟ್ ಮಾಡ್ಕೊಳ್ಳಿ. ಓಕೆ, ಹಾಗಾಗಿ ಇದನ್ನ ನೀನು ಫಸ್ಟ್ ಅರ್ಥ ಮಾಡ್ಕೊ, ಏನ್ ಮಾಡೋ ಫಸ್ಟ್ ನಿನ್ ಕೈಯಲ್ಲಾದ್ನ ಸಹಾಯ ಮಾಡೋ, ಆಮೇಲೆ ನಿನ್ಗೆ ಮನಸ್ಸಿಗೆ ಹೆಂಗ್ ತೋಚುತ್ತೆ ಅನ್ಕೊಡು, ಕೊನೆಗೆ ನೀನ್ ಏನ್ ಮಾಡ್ತೀನಿ, ನಿಜವಾಗ್ಲೂ ಎಲ್ರು ಪ್ರೀತಿ ಮಾಡಿದ್ದಾದ್ರೆ ನಿನ್ನ ಸಾಯುವ ಹಂತದಲ್ಲಿ ಇರ್ಬೇಕಾದ್ರೆ ಎಲ್ಲವನ್ನ ಏನ್ ಮಾಡ್ತೀಯ, ಬಡವರಿಗೋಸ್ಕರ ಕೊಟ್ಟಿರ್ತೀಯ ಅಲ್ವಾ, ಇದೇ ವಿಷಯವನ್ನ ಅಲ್ಲಿ ಹೇಳಿರೋದು. ಹಾಗಾಗಿ ಇವತ್ತು ಕೂಡ ನಾವು ನಮ್ ಕೈಯಲ್ಲಿ 10 ರೂಪಾಯಿ ಇದೆಯೋ, 100 ರೂಪಾಯಿ ಇದೆಯೋ, 1,000 ರೂಪಾಯಿ ಇದೆಯೋ, 1,000,000 ರೂಪಾಯಿ ಇದೆಯೋ, ಅದು ಲೆಕ್ಕ ಅಲ್ಲ, ಅದು ಯಾರ ದುಡ್ಡು, ದೇವರ ದುಡ್ಡು, ನಮ್ದು ಅಂತ ಏನಿಲ್ಲ. ದೇವರಿಗೆ ಎಲ್ಲವನ್ನ ಅರ್ಪಣೆ ಮಾಡಿದ್ಮೇಲೆ ದುಡ್ಡು ಮಾತ್ರ ನಂದು ಅಂತಲ್ಲ, ಅದನ್ನ ದೇವ್ರ ವಿಷಯಕ್ಕೆ ಒಳ್ಳೆ ವಿಷಯಕ್ಕೆ ಯೂಸ್ ಮಾಡ್ತೀವಿ ಅಂತ ಲೆಕ್ಕ ಕೊಡ್ಬೇಕು. ಏನಕ್ಕೆ ಯೂಸ್ ಮಾಡಿದ್ವಿ,
ಅಲ್ವಾ? ಖಂಡಿತ ಪಾಪ ಕರಿಗೆ ಯೂಸ್ ಮಾಡಲ್ಲ ದೇವ್ರ ಮಕ್ಕಳು, ಆದ್ರೂ ಕೂಡ ಅನಾವಶ್ಯಕವಾಗಿ ಯೂಸ್ ಮಾಡ್ಬೇಡ್ರಿ. ಒಳ್ಳೆ ಕರಿಗೆ ಯೂಸ್ ಮಾಡಿದಿರಾ ಅದನ್ನ ಲೆಕ್ಕ ಕೊಡ್ಬೇಕಾಗುತ್ತೆ ದೇವ್ರು. ಏನಕ್ಕೆ ಯೂಸ್ ಮಾಡ್ದೆ, ಏನ್ ಮಾಡ್ದೆ, ಎಷ್ಟು ಬೆಲೆ ಉಳ್ಳಂತ ಒಂದು ವಸ್ತ್ರವನ್ನ ತಗೊಂಡೆ, ಎಷ್ಟು ಬೆಲೆ ಉಳ್ಳಂತ ಒಂದು ಗಾಡಿಗಳನ್ನ ತಗೊಂಡೆ ಅಲ್ವಾ, ನನಗೆ ಅವಶ್ಯಕತೆ ಇತ್ತಾ, ಎಲ್ಲ ಕೂಡ ದೇವ್ರಿಗೆ ಏನ್ ಮಾಡ್ಬೇಕು ದೇವ್ರ ಮಕ್ಕಳು ಲೆಕ್ಕ ಕೊಡ್ಬೇಕು. ಕರೆಕ್ಟ್ ಅಲ್ವಾ? ಈಗ ನನಗೆ ನನ್ ಮುಂದೆ ಒಬ್ರು ಕಷ್ಟದಲ್ಲಿ ಇದಾರೆ ಅಂತ ನೋಡ್ಬಿಟ್ಟು ನಾನು ಅವ್ರಿಗೆ ಏನಕ್ಕೆ ಕೊಡ್ತೇನೆ, ನಾನು ನೀಗಿಸ್ತೆ, ನಾನು ಒಳ್ಳೆ ಒಂದು ಕಾಸ್ಟ್ಲಿ ಬಟ್ಟೆನ ಹಾಕಿದಾಗ ಹೆಂಗಿರುತ್ತೆ ಅಲ್ಲ. ಯಾರು ಕೇಳಲ್ಲ ಬಿಡಿ ಸಹೋದರ, ಯಾರು ನಮ್ಗೆ ನೋಡಲ್ಲ, ದೇವ್ರು ನೋಡ್ತಾರೆ, ನಮ್ಮ ಸ್ಯಾಕ್ರಿಫೈಸ್ ನ ಅರ್ಥವನ್ನು ನೋಡ್ತಾರೆ. ಇದು ಇಲ್ಲಿರುವಂತ ವಿಷಯ. ಸೊ ಈ ರೀತಿ ವಿಷಯದಲ್ಲಿ ದೇವ್ರ ಮಕ್ಕಳು ಏನ್ ಮಾಡ್ಬಾರ್ದು ಅಂದ್ರೆ ದುಃಖ ಪಡ್ಬಾರ್ದು. ದುಃಖ ಅಂದ್ರೆ ಏನ್ ಅರ್ಥ? ದೇವರ ಕಾರ್ಯಗಳಿಗೆ ನಾವು ನಮ್ಮಲ್ಲಿ ಕೈಯಲ್ಲಿ ಅದನ್ನ ಕೊಡ್ಬೇಕಂತ ಪರಿಸ್ಥಿತಿ ಬಂದಾಗ ದುಃಖ ಪಡ್ಬಾರ್ದು. ಯವನಸ್ತನ ಅದೇ ಒಂದು ಕೆಲಸ ಮಾಡ, ಇಂತಹ ದುಃಖ ನಮ್ಮಲ್ಲಿ ಕಾಣಲ್ಪಡಬಾರ್ದು ಅಲ್ವಾ. ಇನ್ನೊಂದು ವಿಷಯ ಅಂದ್ರೆ ಮನಪೂರ್ವಕವಾಗಿ ಕೊಡದಿರುವಂತ ಯಾವುದೇ ವಿಷಯವನ್ನ ದೇವ್ರು ಅಕ್ಸೆಪ್ಟ್ ಮಾಡಲ್ಲ. ದುಃಖದಿಂದ ನೀವೇನ ಕೊಟ್ಬಿಟ್ರೆ ದೇವ್ರು ಇಷ್ಟಪಡಲ್ಲ, ಕೊಡ್ಲೇಬೇಡ್ರಿ. ಅಷ್ಟೇ, 100 ರೂಪಾಯಿ ಇರ್ಲಿ, 10 ರೂಪಾಯಿ ಇರ್ಲಿ, 1,000 ರೂಪಾಯಿ ಇರ್ಲಿ, ದುಃಖದಿಂದ ನೀವು ಕೊಟ್ರೆ ದೇವ್ರಿಗೆ ಇಷ್ಟ ಆಗಲ್ಲ, ಮಾನಪೂರ್ವಕ ಕೊಡ್ಬೇಕು ಅಲ್ವಾ. ಅದು ಕೂಡ ವಾಕ್ಯ ಇದೆ, ದೇವ್ರ ಮಕ್ಕಳು ಅದನ್ನ ಗಮನಿಸ್ಬೇಕು. ಅದರಿಂದ ಇದೆಲ್ಲ ವಿಷಯ ತುಂಬಾ ಇಂಪಾರ್ಟೆನ್ಸ್. ಕೊನೆಗೆ ಅಂತ ಒಂದು ವಿಷಯ ಮಾತ್ರ ನಾನು ಹೇಳ್ತಾ ಮುಗಿಸ್ತೇನೆ, ನಿಮ್ಗೆ ತುಂಬಾ ವ್ಯಾಲಿಡ್ ಆಗಿರುವಂತ ವಿಷಯ ಏನಪ್ಪಾ ಅಂದ್ರೆ ದುಃಖ ಪಡುವವರು ಧನ್ಯರು, ಸಮಾಧಾನವನ್ನ ಹೊಂದ್ಬೋದು. 9 ಗಂಟೆ ಆಯ್ತು, ಒಂದು 2-3 ನಿಮಿಷ ತಗೊಳ್ತೀನಿ, ಜಾಸ್ತಿ ತಗೊಳಲ್ಲ. ಓಕೆನಾ? ಸೊ ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನ ಹೊಂದುವರು. ನೋಡಿ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು ಅಂತ ವಿಷಯ ಇದೆ. ನಮ್ಮ ಬ್ರದರ್ ತುಂಬಾ ಸ್ಪಷ್ಟವಾಗಿ ಅವರ ಒಂದು ರೀಚಿಂಗ್ಸ್ ಅಲ್ಲಿ ಸರಿ ನಾವು ಓದಿರ್ತೀರ ಕೂಡ ಈ ಟಾಪಿಕ್ ನ ಎಲ್ಲಿ ಕೇಳಿದ್ರಾ ಕೇಳಿದ್ರಾ ಈ ಟಾಪಿಕ್ ನ ಎಲ್ಲಾದ್ರೂ ಕೇಳಿದ್ರಾ ಅಂದೆ ಕೇಳಿ, ಬೇಗ ಮುಗಿಸ್ಬಿಡ್ತೀನಿ. ಕೇಳಿಲ್ವಾ? ಮತ್ತ ಏನಿದ್ರಲ್ಲಿ ಓದಿದೀವಲ್ಲ ಬ್ರದರ್, ದುಃಖ ಪಡುವವರು ಧನ್ಯರು ಅಂತ ಹೇಳ್ಬಿಟ್ಟ. ಬ್ರದರ್ ಮತ್ತಾಯ ಈ ಒಂದು ಸಬ್ಜೆಕ್ಟ್ ನ ಯಾವ ಪಾಠದಲ್ಲಿ ಕೇಳಿದಿರಾ? ಮತ್ತಾಯನ ಬರೋ ಸುವಾರ್ತೆ ಬ್ರದರ್. ಕರೆಕ್ಟ್, ಅದನ್ನ ಯಾವ ಪಾಠದಲ್ಲಿ ಕೇಳಿದ್ರಾ? ಇಲ್ಲಿ ಯಾವ ಕ್ಲಾಸ್ ಅಲ್ಲಿ ದಿನ ವಾರ ವಾರ ನಡೀತಾ ಇದೆಯಲ್ಲ ಕ್ಲಾಸ್, ಯಾವ ಕ್ಲಾಸ್? ಅದು ಕ್ಲಾಸ್ ಅಲ್ಲಿ ಹೇಳ್ತಾವ್ರೆ, ಕಾಮ್ಯಗಳನ್ನು ರೂಪದಲ್ಲಿ ಹೇಳ್ತಾರಲ್ಲ ಬರುತ್ತಾ? ಯೇಸು ಕ್ರಿಸ್ತ ಬ್ರದರ್ ಮಾಡ ನಡೀತಾ ಇದೆಯಾ? ಕ್ರಿಸ್ತನ ಜೀವನ ನಡೀತಾ ಇದೆಯಾ? ನಿಮ್ಗೆ ಕ್ರಿಸ್ತನ ಜೀವಿತ ಅನ್ನುವಂತ ಸಬ್ಜೆಕ್ಟ್ ನಡೀತಾ ಇದೆಯಾ? ನಡೀತದೆ ಬ್ರದರ್. ಅದ್ ಕೇಳಿದ್ರ ಅಲ್ಲಿ, ಅಲ್ಲಿ ಅಲ್ಲಿ ಬರುತ್ತಲ್ಲ ಕೇಳಿದ್ರಾ? ಹೌದು ಬ್ರದರ್. ಅರ್ಥ ಆಗ್ತಿದೆ ನಿಮ್ಗೆ ಸಬ್ಜೆಕ್ಟ್ ಎಲ್ಲ? ಅರ್ಥ ಆಗ್ತಿದೆ, ಅರ್ಥ ಮಾಡ್ತೀನಿ. ಅಲ್ಲಿ ಅದೇ ಒಂದು ಐದನೇ ಅಧ್ಯಾಯದಲ್ಲಿ ಬರುವಂತ ವಿಷಯವನ್ನ, ಮತ್ತೆ ಏನ ಐದನೇ ಅಧ್ಯಾಯದಲ್ಲಿ ಬರುವಂತ ವಿಷಯವನ್ನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂದ್ರೆ ಮಾತಾಡ್ತಾರೆ. ಕರೆಕ್ಟಾ? ದುಃಖ ಪಡುವರು ಧನ್ಯರು. ದುಃಖ ಅಂತ ಹೇಳಿದಾಗ ಯಾವ ರೀತಿಯಾದಂತ ಒಂದು ದುಃಖ ಅನ್ನೋ ವಿಷಯವನ್ನ ಮಾತಾಡ್ತಾರೆ. ಕರೆಕ್ಟ್ ಅಲ್ವಾ? ದೇವ್ರ ಮಕ್ಕಳು ಯಾವ ರೀತಿ ದುಃಖ ಅಂದ್ರೆ, ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನೋ ಒಂದು ಹಾಗೆ ಏನೋದು ತುಂಬಾ ಫೀಲಿಂಗ್ ನ ತೋರ್ಸೋದು, ಇಲ್ಲ ಹೊರನೋಟಿಕೆ ನಾವು ತುಂಬಾ ಕಣ್ಣೀರ್ನ ಸುರಿಸ್ಕೊಳ್ಳೋದು ಅಂತ ದುಃಖ ಅಲ್ಲ ಅಲ್ವಾ. ನಿಜವಾದ ದುಃಖ ಏನಪ್ಪಾ ಅಂದ್ರೆ ಬೇರೆಯವರು ಪಡುವಂತ ಕಷ್ಟಗಳನ್ನ ನೋಡಿ ನಾವು ಪಡ್ತೀವಲ್ಲ ದುಃಖ, ಅದು ದೇವರಿಗೆ ಮೆಚ್ಚುಗೆ ಆದಂತ ದುಃಖ. ನಮ್ಮ ಸ್ವಾರ್ಥ ವಿಷಯಗಳನ್ನ ಪಡುವಂತ ದುಃಖವನ್ನ ದೇವ್ರು ಯಾವಾಗ್ಲೂ ಏನ್ ಮಾಡಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಅದು ದೇವರಿಗೆ ಮೆಚ್ಚುಗೆ ಇರುವಂತ ದುಃಖವಾಗಿರಲ್ಲ. ಬೇರೆಯವ್ರು ಪಡುವಂತ ಕಷ್ಟಗಳನ್ನ ನೋಡಿ ಅವರೆಲ್ಲ ಅವರ ಒಂದು ಕಷ್ಟದಲ್ಲಿ ನನ್ನ ಎಷ್ಟು ಪಾಳು ಅಂತೀನಿ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಆ ಒಂದು ದುಃಖವನ್ನ ನನ್ನ ದುಃಖವಾಗಿ ತಗೊಳ್ತೀರಲ್ಲ, ಅದು ಕೂಡ ಅದೇನಾಗುತ್ತಂದ್ರೆ ದೇವರಿಗೆ ಮೆಚ್ಚುಗೆ ಆದಂತ ದುಃಖ. ಸೊ ದೇವ್ರ ಮಕ್ಕಳು ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದೆ. ನಿಮ್ಮಲ್ಲಿ ನಿಮ್ಮ ಇದರಲ್ಲಿ ಲೈಫ್ ಆಫ್ ಬೆಸ್ಟ್ ಬುಕ್ ನಿಮ್ಮೆಲ್ಲ ನಿಮ್ ಕಡೆ ಎಲ್ಲ ಗೆಲ್ಪರ್ ಹತ್ರ ಇದ್ರೆ ಪುಟ 45 45 ಇಂದ ಓದ್ಕೊಂಡು ಹೋಗಿ, ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಅದನ್ನ ಬಡಿದ ಅಲ್ವಾ. ಹಾಗಾಗಿ ದೇವ್ರ ಮಕ್ಕಳಿಗೆ ಅಂತ ದುಃಖ ಇರ್ಬೇಕು. ದೇವ್ರ ವಿರುದ್ಧವಾಗಿ ತಪ್ಪು ಮಾಡಿದಾಗ ದುಃಖ ಪಡೋರಾಗಿರ್ಬೇಕು, ದೇವ್ರ ಮಕ್ಕಳು ಕಷ್ಟಪಟ್ಟಾಗ ದುಃಖ ಪಡೋರಾಗಿರ್ಬೇಕು ಅಲ್ವಾ. ಇಂತಹ ದುಃಖಗಳನ್ನ ದೇವ್ರು ಇಷ್ಟಪಡ್ತಾರೆ.
ಹಾಗಾಗಿ ದೇವರಿಗೆ ಮೆಚ್ಚುಗೆ ಆದಂತ ದುಃಖವನ್ನ ಪಡೋದಕ್ಕೆ, ದೇವರ ಮಕ್ಕಳ ಕಷ್ಟದಲ್ಲಿ ಭಾಗಿಯಾಗುವಂತ ದುಃಖವನ್ನ ಪಡೋದಕ್ಕೆ ನಾವು ಯಾವಾಗ ಬೆಳಿತೀವೋ ಅದು ಸ್ವಾರ್ಥವಿಲ್ಲದ ದುಃಖವಾಗಿರುತ್ತೆ, ಅದು ದೇವರ ಮೆಚ್ಚುಗೆ ಬರುವಂತ ದುಃಖ. ಅದನ್ನ ನಾವು ಗಮನ ಕೊಡೋಣ. ಟೈಮ್ ಆಗಿದೆ, ಇಲ್ಲಿಗೆ ನಮ್ಮ ಸಬ್ಜೆಕ್ಟ್ ನ ಮುಗಿಸೋಣ. ದೇವರ ಈ ಪಾಠಗಳನ್ನ ಆಶೀರ್ವದಿಸಲಿ. ಆಮೇನ್. ಬಸವರಾಜ್ರೆ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡೋಣ. ಕೇಳಿಸ್ತದೆ ಬ್ರದರ್? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ ಬ್ರದರ್, ಎಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ಳೋಣ.